ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಿರ್ಮತ್ಯೋಗ್ರಭವರ್ಣವೇ ನಿಜಮನೋಭೀಷ್ಟಂ ದಿಶಾಮೀತಿ ಯಃ ಸಮ್ಯಕ್ ಜ್ಞಾಪಯಿತುಂ ಕರೇಣ ವಿಲಸನ್ ಮಂತಾನಮನ್ಯೇನ ಚ. ರಮ್ಯಂ ದಾಮದಧನ್ ಮಹೇಶ ರಜತ ಗ್ರಾಮಶ್ರಿಯೋಲಂಕೃತಿಃ ಕರ್ಮಂದೀಶ್ವರ ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭುಃ. ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವೀ ಮಂಗಲದೇವತಾ. ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ವಿದುರನಿಗೆ ಮೈತ್ರೇಯರು ಮಾಡಿದಂತಹ ಉಪದೇಶ ಇನ್ನೂ ಸ್ವಲ್ಪ ಬಾಕಿ ಇದೆ. ಅದು ತೃತೀಯ ಸ್ಕಂದದಲ್ಲಿ ಬಂದಿರತಕ್ಕಂಥ ಉಪದೇಶ. ಅನೇಕ ಉಪದೇಶವನ್ನು ಮೈತ್ರೇಯರು ವಿದುರನಿಗೆ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ಉಪದೇಶ ಯಾವುದು ಅಂದರೆ, ನಾವೇನು ಇವತ್ತು ಜಪವನ್ನು ಮಾಡ್ತೇವೆ, ಪೂಜೆಯನ್ನು ಮಾಡ್ತೇವೆ, ಅನೇಕ ಕರ್ಮಗಳನ್ನು ಮಾಡ್ತೇವೆ, ಯಜ್ಞವನ್ನು ಮಾಡ್ತೇವೆ, ಎಲ್ಲ ವಿಧವಾಗಿರ್ತಕ್ಕಂತಹ ಸತ್ಕರ್ಮಗಳನ್ನೆಲ್ಲವನ್ನೂ ಮಾಡ್ತಾ ಇದ್ದೇವೆ, ಆದರೆ ಅದೆಲ್ಲವೂ ಕೂಡ ದೇವರ ಪೂಜೆ ಅಂತ ಅನಿಸಬೇಕು ಅಂತಾದರೆ, ದೇವರ ಪೂಜೆಯನ್ನೇ ಮಾಡ್ತಾ ಇರೋದು ಆದರೆ ನಿಜವಾಗಿಯೂ ದೇವರ ಪೂಜೆ ಅಂತ ಅನಿಸಬೇಕಾದ್ರೆ, ಪ್ರಾಯ ಕೊನೆಗೆ ನಾವು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇವೆ. ದೇವರಲ್ಲಿ ಸಮರ್ಪಣೆ ಮಾಡಿದರೆ ಮಾತ್ರ ಆಗ ಅದು ಭಗವಂತನ ಪೂಜೆ ಅಂತ ಅನ್ನಿಸಿಕೊಳ್ಳುತ್ತದೆ. ಇದೇನಿದು ಭಗವಂತನಲ್ಲಿ ಸಮರ್ಪಣೆ ಮಾಡುವುದು? ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದರೆ ಸಮರ್ಪಣೆ ಆಯ್ತಲ್ಲ. ಖಂಡಿತವಾಗಿಯೂ ಬಾಯಿಯಲ್ಲಿ ನಾವು ಕೃಷ್ಣಾರ್ಪಣ ಕೃಷ್ಣಾರ್ಪಣ ಅಂತ 100 ಬಾರಿ ಹೇಳಿದರೂ ಕೂಡ ನಾವು ಮಾಡಿರತಕ್ಕಂತಹ ಯಜ್ಞವೋ ಪೂಜೆಯೋ ಕರ್ಮಾನುಷ್ಠಾನವೋ ಹರಿನಾಮಸ್ಮರಣೆಯೋ ಇದು ದೇವರಿಗೆ ಸಮರ್ಪಣೆ ಆಗುವುದಿಲ್ಲ. ಕೃಷ್ಣಾರ್ಪಣ ಅಂತ ಬಾಯಿಯಲ್ಲಿ ಹೇಳಿದ ಮಾತ್ರಕ್ಕೆ ಮತ್ತು ಮನಸ್ಸಿನಲ್ಲಿ ಒಂದು ಅನುಸಂಧಾನ ಬೇಕು. ಇದು ನಾನು ಮಾಡಿದ್ದಲ್ಲ, ದೇವರು ಮಾಡಿಸಿದ್ದಾನೆ. ಎಲ್ಲಿಯ ತನಕ ನಮ್ಮ ಮನಸ್ಸಿನಲ್ಲಿ ದೇವರು ನನ್ನ ಹತ್ರ ಕರ್ಮಾನುಷ್ಠಾನವನ್ನು ಮಾಡಿಸಿದ್ದಾನೆ ಎನ್ನುವಂಥ ಅನುಸಂಧಾನ ಬರುವುದಿಲ್ಲವೋ, ಆ ಅನುಸಂಧಾನ ಪುರಸ್ಸರವಾಗಿ ನಾವು ಒಂದು ವೇಳೆ ಕೃಷ್ಣಾರ್ಪಣ ಅಂತ ಬಾಯಿಯಿಂದ ಉಚ್ಚಾರಣೆ ಮಾಡಿದರೆ ಆಗ ಅದು ದೇವರ ಪೂಜೆ ಆಗ್ತದೆ. ಹಾಗಾಗಿ ಅಹಂಕಾರ
ಸ್ವಾತ್ಮ ಪ್ರಜ್ಞೆ ನಾನು ಮಾಡಿದೆ ಎನ್ನುವ ಪ್ರಜ್ಞೆ, ಒಂದು ನಾನು ಮಾಡಿದೆ. ಇನ್ನು ಯಾವುದೋ ಲೌಕಿಕದ ಲಾಭ, ಕೀರ್ತಿ ಬರಲಿ ಅಥವಾ ಇದರಿಂದ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ, ನನಗೇನೋ ಸಿಗಲಿ ಅನ್ನುವ ಉದ್ದೇಶದಿಂದ ಈ ನಮ್ಮ ಎಲ್ಲ ಪೂಜೆಗಳನ್ನು ಅನುಷ್ಠಾನವನ್ನು ಮಾಡಿದರೆ ಆಗ ಅದು ದೇವರ ಪೂಜೆ ಆಗುವುದಿಲ್ಲ. ಹೊರತು ಒಂದು ಕರ್ಮ ಪರಿಪೂರ್ಣತೆಯನ್ನು ಸಂಪಾದನೆ ಮಾಡಬೇಕು ಅಂತಾದರೆ ಅದರಲ್ಲಿ ಭಕ್ತಿಯ ಮುದ್ರೆ ಇರಬೇಕು. ತುಂಬ ಭಕ್ತಿಯಿಂದ ನಾವು ಅನುಷ್ಠಾನವನ್ನು ಮಾಡಿದರೆ ಅಂತಾದರೆ ಆಗ ಆ ಕರ್ಮ ಸಾರ್ಥಕ ಅಂತ ಅನಿಸಿಕೊಳ್ಳುತ್ತದೆ. ಅದಕ್ಕೊಂದು ದೃಷ್ಟಾಂತ, ಒಂದು ಇಷ್ಟು ರಾಶಿ ಇದೆ ಇಲ್ಲಿ, ಪೇಪರ್ ಕಾಗದದ ರಾಶಿ ಇದೆ, ತುಂಬ ಬಿದ್ದಿದೆ ಇಲ್ಲಿ. ನ್ಯೂಸ್ ಪೇಪರ್ ಇದೆ, ರಾಶಿಗಟ್ಟಲೆ ನ್ಯೂಸ್ ಪೇಪರ್ ಇದೆ. ಏನದು, ಅದಕ್ಕೆ ಬೆಲೆ ಇಲ್ಲ. ತಗೊಳ್ಳುವಾಗ ಬೆಲೆ ಇತ್ತು, ಕೊಡುವಾಗ ಅಂತೂ ಏನೂ ಇಲ್ಲ. ಅದಕ್ಕೆ ಅಷ್ಟಿದ್ದರೂ ಕೂಡ ಅದಕ್ಕೆ ಬಿಡಿಕಾಸು ಸಿಗುವುದಿಲ್ಲ. ಅದೇ ಕಾಗದದಲ್ಲಿ ಒಂದು ವೇಳೆ ರಾಜಮುದ್ರೆ ಇತ್ತು ಅಂತಾದರೆ ಅದನ್ನೆಲ್ಲ ಡ್ರಾವರ್ ಒಳಗೆ ಹಾಕಿ ಕೀ ಹಾಕಿರ್ತೀರಿ. ದುಡ್ಡು ಎಷ್ಟು ಬೆಲೆ? ಪೇಪರ್, ಅದು ಪೇಪರ್, ಇದು ಪೇಪರೇ, ಆದರೆ ರಾಜಮುದ್ರೆ ಏನಲ್ಲ ಸೀಲ್, ಅದು ಸಿಂಬಲ್ ಇತ್ತು ಅಂತಾದರೆ ಅದಕ್ಕೆ ಭಾರಿ ಬೆಲೆ. ಹೇಗೆ ಅದರಂತೇ ಕರ್ಮಾನುಷ್ಠಾನಗಳು ಸಮರ್ಪಣಾ ಭಾವ ಇಲ್ಲ, ಸ್ವಾರ್ಥ ಉದ್ದೇಶ ಇದೆ, ಅಂತಹ ಕರ್ಮಗಳು ಸಾವಿರಾರು ಕರ್ಮಗಳನ್ನು ಮಾಡಿದರೂ ಕೂಡ ಅದು ರಾಶಿ ಬಿದ್ದ ಕಾಗದದಂತೆ, ಯಾವುದಕ್ಕೆ ಬೆಲೆ ಇಲ್ಲ. ಅದೇ ಚಿಕ್ಕ ಕರ್ಮ ಆಗ್ಬೋದು. ಒಬ್ಬ ವೃದ್ಧ ಹೇಳ್ತಾ ಇದ್ದಾನೆ, ಹೇಳಲಿಕ್ಕಾಗ್ತಾ ಇಲ್ಲ. ಅವನನ್ನು ಕೈ ಹಿಡಿದು ಪ್ರೀತಿಯಿಂದ ದೇವರ ದೇವರ ಮೇಲೆ ಬಹಳ ದೇವರಿಗೆ ತುಂಬ ಪ್ರೀತಿಕರವಾದ ಕೆಲಸ ಅಂತ ನಾವು ಒಬ್ಬ ವೃದ್ಧನನ್ನು ಎಬ್ಬಿಸಿದರೂ ಸಾಕು, ಬೇರೆ ಯಾವ ಉದ್ದೇಶ ಇಲ್ಲ, ಪರಿಚಯ ಇಲ್ಲ ವೃದ್ಧಂದು, ಅದರಿಂದ ಕೀರ್ತಿ ಸಿಗುವುದಿಲ್ಲ. ಯಾವ ಅನುಸಂಧಾನ ಇಲ್ಲದೆಯೂ ಮಾಡ್ತಾರೆ ಕೆಲವರೆಲ್ಲ, ಅದು ಅಲ್ಲ, ದೇವರ ಪ್ರೀತಿಯಾಗಲಿ ಎನ್ನುವ ಅನುಸಂಧಾನ. ಇವತ್ತು ಬಹಳಷ್ಟು ನಮ್ಮ ದೇಶದಲ್ಲಿ ಸಂಘ ಸಂಸ್ಥೆಗಳು ಸೋಷಲ್ ಸರ್ವೀಸ್ ಅನ್ನುವ ದೃಷ್ಟಿಯಲ್ಲಿ ಮಾಡ್ತಾ ಇರ್ತಾರೆ, ಆದರೆ ಒಳಗಡೆಯಿಂದ ದೇವರ ಪ್ರೀತಿಯಾಗಲಿ ಅನ್ನುವಂಥ ಅನುಸಂಧಾನ ಎಲ್ಲಿ ತನಕ ಇರುವುದಿಲ್ಲವೋ. ಒಂದು ಕಾಗದಕ್ಕೆ ರಾಜಮುದ್ರೆ ಇಲ್ಲ ಅಂತಾದರೆ ಹೇಗೆ ಅದು ಆ ಕಾಗದ ರಾಶಿ ನಿಷ್ಪ್ರಯೋಜನವೋ, ಅದರಂತೆ ನಾವು ಮಾಡಿದ ಕರ್ಮಗಳೆಲ್ಲವೂ ಕೂಡ ನಿಷ್ಪ್ರಯೋಜನ ಆಗ್ತದೆ. ಹಾಗಾಗಿ ಭಕ್ತಿಯ ಮುದ್ರೆ, ದೇವರು ನನ್ನ ಹತ್ರ ನನ್ನ ಕರ್ಮಾನುಷ್ಠಾನವನ್ನು ಮಾಡಿಸ್ತಾ ಇದ್ದಾನೆ ಅನ್ನುವ ಅನುಸಂಧಾನದಿಂದ, ನನ್ನ ಶ್ರೇಯಸ್ಸಿಗೋಸ್ಕರ ನನ್ನ ಹತ್ರ ಮಾಡಿಸ್ತಾ ಇದ್ದಾನೆ ಅನ್ನುವ ಅನುಸಂಧಾನದಿಂದ ಮಾಡಿದರೆ ಆಗ ನಾವು ಮಾಡಿದ ಎಲ್ಲ ಕರ್ಮಗಳು ಕೂಡ ಅತ್ಯಂತ ಸಾರ್ಥಕ ಎನಿಸಿಕೊಳ್ಳುತ್ತದೆ. ಈ ರೀತಿ ಅವನನ್ನು ಅನೇಕ ಉಪದೇಶವನ್ನು ಮಾಡ್ತಾ ಮುಂದೆ ತೃತೀಯ ಸ್ಕಂದದಲ್ಲಿ ಕರ್ದಮ ಪ್ರಜಾಪತಿಗಳ ಆಶ್ರಮದಲ್ಲಿ ಪ್ರಜಾಪತಿಗಳು ಕರ್ದಮ ಪ್ರಜಾಪತಿಗಳು ಕರ್ಮಾನುಷ್ಠಾನವನ್ನು ಮಾಡ್ತಾ ಇರ್ತಾರೆ. ಕರ್ಮಾನುಷ್ಠಾನವನ್ನು ಮಾಡ್ತಾ ಇರಬೇಕಾದ್ರೆ ಅವರಿಗೆ ವಸ್ತುತಃ ಪ್ರಜೆಗಳ ಸೃಷ್ಟಿ ಮಾಡಬೇಕಾಗಿದೆ. ಅದಕ್ಕೆ ಪ್ರಜಾಪತಿ ಕರ್ದಮ ಪ್ರಜಾಪತಿಗಳು ಇನ್ನು ಮುಂದೆ ಜಗತ್ತಿನಲ್ಲಿ ಬಹಳಷ್ಟು ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕಾಗಿದೆ. ಹಾಗಾಗಿ ಅವರಿಗೆ ವಿವಾಹವನ್ನು ಬಯಸಿದ್ದಾರೆ, ಒಳ್ಳೆಯ ಕನ್ಯಾಮಣಿ ಬೇಕು ನನಗೆ ಅಂತ ತುಂಬ ಇಚ್ಛೆ ಪಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸ್ವಯಂಭುವ ಮನು ಮಹಾರಾಜ ಬರ್ತಾನೆ, ಅವರ ಪತ್ನಿ ಶತರೂಪಾದೇವಿ ಇಬ್ಬರೂ ಸೇರಿಕೊಂಡು ಬರ್ತಾರೆ, ಅದರೊಟ್ಟಿಗೆ ದೇವಹೂತಿ ಅಂತ. ಸ್ವಯಂಭುವ ಮನು, ಶತರೂಪಾದೇವಿ, ದೇವಹೂತಿ ಮಗಳು, ದೇವಹೂತಿ ಇವರು ದೇವಹೂತಿಯನ್ನು ಕರ್ಕೊಂಡು ಆಶ್ರಮಕ್ಕೆ ಬರ್ತಾರೆ. ಬಂದಂತಹ ಈ ಕುಟುಂಬವನ್ನು ಬಹಳ ಶ್ರದ್ಧೆಯಿಂದ ಸ್ವಾಗತವನ್ನು ಮಾಡ್ತಾರೆ, ಉಪಚಾರವನ್ನು ಮಾಡ್ತಾರೆ. ಉಪಚಾರ ಏನು, ಇಲ್ಲಿಯ ತನಕ ರಾಜರು ಋಷಿಗಳ ಆಶ್ರಮಕ್ಕೆ ಬರುವುದಂತುಂಟ? ರಾಜಾದಿ ಸ್ವಯಂಭುವಮನು ರಾಜ, ಶತರೂಪಾದೇವಿ ಋಷಿಗಳ ಆಶ್ರಮಕ್ಕೆ ಬಂದ ಕಾರಣವಾದರೂ ಏನು ಅಂಥೇಳಿ ಅವರ ಹತ್ರ ಕೇಳ್ತಾರೆ. ಕರ್ದಮರೇ, ಮನು ಹೇಳ್ತಾನೆ ಬಹಳ
ನನ್ನ ಮಗಳು ಇದ್ದಾಳೆ ದೇವಹೂತಿ ಅಂತ ಅವಳ ಹೆಸರು. ನಿಮ್ಮ ಗುಣ, ನಿಮ್ಮ ಚಾರಿತ್ರ್ಯ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ, ತಪಸ್ಸು ಇದೆಲ್ಲ ಲೋಕಪ್ರಸಿದ್ಧ ಆಗಿದೆ. ನೀವು ಆಶ್ರಮದಲ್ಲಿ ಕೂತ್ಕೊಂಡು ಬಹಳ ಅದ್ಭುತವಾಗಿರತಕ್ಕಂತಹ ಸದ್ಗುಣಗಳನ್ನೆಲ್ಲವನ್ನು ತುಂಬಿಕೊಂಡು ತಪಸ್ವಿಗಳಾಗಿ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ನನ್ನ ಮಗಳಿಗೂ ಗೊತ್ತಿದೆ. ನನ್ನ ಮಗಳು ಇಂತಹ ವರನನ್ನೇ ಬೇಕು ನನಗೆ ಅಂಥೇಳಿ ಬಯಸಿದ್ದಾಳೆ. ಹಾಗಾಗಿ ನಾನು ನನ್ನ ಮಗಳನ್ನು ಇಂತಹ ವರನನ್ನು ನೀನು ವರಿಸಬೇಕು ಅಂತ ನಾನು ಒತ್ತಾಯ ಮಾಡಿದ್ದಲ್ಲ. ನಿಮ್ಮ ತಪಸ್ಸಿನ ಪ್ರಭಾವದಿಂದ ನನ್ನ ಮಗಳೇ ಇಂತಹ ವರ ನನಗೆ ಬೇಕು ಅಂತ ಬಯಸಿದ್ದಾಳೆ. ಹಾಗಾಗಿ ಈ ಕನ್ಯೆಯನ್ನು ನೀವು ದಯವಿಟ್ಟು ಸ್ವೀಕಾರ ಮಾಡಬೇಕು, ನಮ್ಮನ್ನು ಅನುಗ್ರಹಿಸಬೇಕು ಅಂಥೇಳಿ ಸ್ವಯಂಭುವಮನು ಕರ್ದಮ ಪ್ರಜಾಪತಿಗಳ ಹತ್ರ ಕೇಳ್ತಾರೆ. ಅಹಂತ್ವಾ ಶೃಣವಂ ವಿದ್ವನ್ ವಿವಾಹಾರ್ಥಂ ಸಮುದ್ಯತಂ ಅತಸ್ತ್ವಂ ಉಪಗುರುವಾಣ ಪುತ್ರೀಂ ಪ್ರತಿಗೃಹಾಣಮೇ. ನೀನು ಪುತ್ರಿಯನ್ನು ಸ್ವೀಕಾರ ಮಾಡಬೇಕು ಅಂತ ದೇವಹೂತಿ. ಯದ್ಯಪಿ ದುಡ್ಡಿಲ್ಲ, ಯಾರ ಹತ್ರ? ಕರ್ದಮ ಪ್ರಜಾಪತಿಗಳ ಹತ್ರ. ಆದರೆ ದೇವಹೂತಿ ಹತ್ರ ರೂಪ ಇದೆ, ಯೌವನ ಇದೆ, ಶೀಲ ಇದೆ. ಅಂತಹ ದೇವಹೂತಿ ಶ್ರೀಮಂತನಾಗಿರ್ತಕ್ಕಂಥ ವರನನ್ನು ಬಯಸ್ಬೋದಿತ್ತು. ಆದರೆ ಅದೆಲ್ಲ ಬಿಟ್ಟು ಕಾಡಿನಲ್ಲಿ ನಾರುಮಡಿಯನ್ನು ಉಟ್ಟು ಉಪವಾಸದಲ್ಲಿ ಇದ್ದುಕೊಂಡು ಜಡೆಯನ್ನು ಬಿಟ್ಟು ಋಷಿಯಂತೆ ಅತ್ಯಂತ ಸವಕಲು ಶರೀರ ಇರತಕ್ಕಂತಹ ಶಿಷ್ಟ ಋಷಿ, ಅತ್ಯಂತ ಉತ್ಕೃಷ್ಟವಾದ ಋಷಿ ನನಗೆ ತುಂಬ ಇಷ್ಟ ಅಂತ ಹೇಳಿದ್ದು ಯಾರ ತ್ಯಾಗ? ದೇವಹೂತಿಯ ತ್ಯಾಗ. ನೋಡಿ, ಬಹಳ ಅದ್ಭುತವಾದ ಸಂದೇಶ ಇದೆ. ಮಕ್ಕಳ ಅಭಿಪ್ರಾಯವನ್ನೂ ಕೂಡ ಗಮನಿಸಬೇಕು. ಹೆಣ್ಣು ಮಕ್ಕಳ ಅಭಿಪ್ರಾಯವನ್ನು ಗಮನಿಸಿ ಅದು ಸಾಧು ಅಂತಾಗಿದ್ದರೆ ಅವರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು ವಿವಾಹವನ್ನು ಏರ್ಪಡಿಸಬೇಕು ಅನ್ನೋದಕ್ಕೆ ಇದು ಒಳ್ಳೆಯ ದೃಷ್ಟಾಂತ. ಇದರಲ್ಲಿ ಬಹಳ ಅದ್ಭುತವಾದ ಸಂದೇಶ ಇದೆ. ಕರ್ದಮ ಪ್ರಜಾಪತಿ ಮದುವೆ ಆಗಬೇಕಾದ್ರೆ ಸ್ವಯಂಭುವನು ರಾಜ ಏನು ಬೇಕಾದರೂ ಕೊಡಲಿಕ್ಕೆ ಸಾಮರ್ಥ್ಯ ಇತ್ತು, ಏನನ್ನು ಬಯಸಲಿಲ್ಲ. ಏನು ಬೇಡ, ನನಗೆ ಕನ್ಯೆ ಕೊಟ್ಟರೆ ಸಾಕು, ಕನ್ಯೆಯನ್ನು ಮಾತ್ರ ಕರ್ದಮ ಪ್ರಜಾಪತಿ ಬಯಸಿದ್ದು. ಇತ್ತ ದೇವಹೂತಿ ಕೂಡ ಯಾವುದನ್ನು ಎಲ್ಲವನ್ನು ಬಿಟ್ಟು ಮನೆ ಇಲ್ಲ, ಆಶ್ರಮ ಅಂತ, ರಾಜ ಎಲ್ಲಿ ಎಷ್ಟು ದೊಡ್ಡ ರಾಜಗೃಹದಿಂದ ಇದ್ದಾಳೆ. ಇಲ್ಲಿ ನೋಡಿದರೆ ಕುಟೀರ, ಎಲ್ಲಿಂದ ಎಲ್ಲಿಗೆ ಇದು, ಮೇಲೆಯಿಂದ ಕೆಳಗೆ ಬಂದ ಹಾಗಿದೆ. ನಮ್ಮ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಬಹಳ ಉತ್ಕೃಷ್ಟವಾದ ಜೀವನ ಶೈಲಿಯಿಂದ ಸಾಮಾಜಿಕವಾಗಿ ಅತ್ಯಂತ ಅಪಕೃಷ್ಟವಾದ ಜೀವನ ಶೈಲಿಗೆ ಒಗ್ಗುದು ಅಂದರೆ ಕಷ್ಟ. ಅಪಕೃಷ್ಟದಿಂದ ಉತ್ಕೃಷ್ಟವಾದ ಜೀವನ ಶೈಲಿಗೆ ಅಂದರೆ ರಿಚ್, ತುಂಬ ಶ್ರೀಮಂತವಾದಂಥ ಜೀವನ ಶೈಲಿಗೆ ಹೋಗಬಹುದು. ಆದರೆ ಅತ್ಯಂತ ಒಂದು ಸಣ್ಣ ಗುಡಿಸಲು, ರಾಜಭವನದಿಂದ ಸಣ್ಣ ಗುಡಿಸಲಲ್ಲಿ ಜೀವನ ಮಾಡೋದು ಅಂದರೆ ಅದು ಒಪ್ಪಿಕೊಳ್ಳೋದು ಕಷ್ಟ. ಹಾಗಾಗಿ ದೇವಹೂತಿಯಲ್ಲಿರತಕ್ಕಂಥ ತ್ಯಾಗ ಇದು ಗುರುತಿಸಬೇಕಾದಂಥ ಗುಣ. ಹಾಗೆಯೇ ಕರ್ದಮ ಪ್ರಜಾಪತಿಗಳಲ್ಲಿರತಕ್ಕಂಥ ವಿರಕ್ತಿ, ಒಂದು ಕಡೆ ವಿರಕ್ತಿ, ಇನ್ನೊಂದು ಕಡೆ ತ್ಯಾಗ. ಇದು ಎರಡು ಸೇರಿದರೆ ಎಂಥ ಆದರ್ಶವಾದ ದಾಂಪತ್ಯ ಜೀವನ! ಇವತ್ತು ಎಲ್ಲಿಯೂ ಕ್ಷೋಭೆಯೇ ಉಂಟಾಗಲಿಕ್ಕಿಲ್ಲ. ಹೆಂಡತಿ ತ್ಯಾಗ, ಏನು ಬೇಕಾದರೂ ಬಿಡ್ಲಿಕ್ಕೆ ಸಿದ್ಧಳಿದ್ದಾಳೆ, ಅದು ಒಳ್ಳೆಯ ಅಂಶಗಳಿದ್ದರೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧಳಿದ್ದಾಳೆ. ಗಂಡ ವಿರಕ್ತಿ, ನನಗೆ ಯಾವುದು ಬೇಡ ಅನ್ನುವಂಥ ವಿರಕ್ತಿ. ಇಂತಹ ಆದರ್ಶವಾದಂತಹ ದಾಂಪತ್ಯವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲಿ ವಿರಕ್ತಿ ಇದೆಯೋ ಅಲ್ಲಿ ಭಕ್ತಿ ಇರ್ತದೆ. ಇದು ಬಹಳ ಲೋಕದಲ್ಲಿ ಎಲ್ಲಿ ನಿರಂತರವಾಗಿ ನೋಡಿದ್ದೆಲ್ಲ ಬೇಕು, ಸಂಗ್ರಹ ಮಾಡಬೇಕು, ಇನ್ನಷ್ಟು ಸಂಗ್ರಹ ಮಾಡಬೇಕು ಅಂತೇಳಿ ಆಸಕ್ತಿ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ವಿರಕ್ತಿ ದೂರ ಆಗ್ತದೆ. ಕೇವಲ ವಿರಕ್ತಿ ಅನ್ನುವಂಥದ್ದು ಆಸಕ್ತಿ ಅಂದರೆ ಆಸೆಗಳು, ತೃಷೆ, ವಸ್ತುಗಳು, ವಸ್ತು ಅಂದರೆ ನಿಜವಾಗಿಯೂ ನಮಗೊಂದು ಚಿಕ್ಕ ನನ್ನ ಧನದ
ನನ್ನ ಯೋಗ್ಯತೆಗೆ ಅನುಗುಣವಾಗಿ ನಾನು ಎಷ್ಟು ಜೀವನ ಮಾಡಬಲ್ಲೆ ಒಂದು ಚೌಕಟ್ಟಿದೆ ಅದನ್ನು ಮೀರಿ ನಾನು ನನ್ನ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುವಂಥದ್ದು ಅದು ಆಸಕ್ತಿ ಅಂತ ಕರೀತಾರೆ ಅವನ ಹಾಗೆ ನಾನು ಬದುಕಬೇಕು ಇವರ ಹಾಗೆ ನಾನು ಬದುಕಬೇಕು ಇವರ ಹಾಗೆ ಬದುಕಬೇಕು ಇದಕ್ಕೆ ಆಸಕ್ತಿ ಅಂತ ಕರೀತಾರೆ ಅದಕ್ಕೋಸ್ಕರ ಮತ್ತೆ ಪ್ರವೃತ್ತಿ ಹೋರಾಟ ಇದೆಲ್ಲ ಆದರೆ ನನ್ನ ಯೋಗ್ಯತೆಗೆ ಅನುಗುಣವಾಗಿ ನನ್ನ ಚೌಕಟ್ಟಿನಲ್ಲಿ ನನಗೊಂದು ಚಿಕ್ಕ ಬೈಸಿಕಲ್ ಇದೆ ಅಷ್ಟರಲ್ಲೇ ನಾನು ಜೀವನ ನಡೆಸ್ತೇನೆ ಕಾರು ಬೇಕು ಅಂತ ನನ್ನ ಯೋಗ್ಯತೆಗೆ ಇಲ್ಲ ಅದನ್ನು ಬಯಸುವಂಥದ್ದಲ್ಲ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಜೀವನವನ್ನು ನಡೆಸಿದರೆ ಅದು ಪ್ರಾಯ ಒಂದು ಹಂತದಲ್ಲಿ ವಿರಕ್ತಿಯೇ ನಮ್ಮ ಯೋಗ್ಯತೆಯನ್ನು ಮೀರಿ ನಾವು ಒಂದು ವೇಳೆ ವಸ್ತು ಎಲ್ಲ ವಿಷಯ ಆಕಾಂಕ್ಷೆಗಳನ್ನು ಬಯಸಿದಲ್ಲಿ ಅದು ವಿರಕ್ತಿ ಆಗೋದಿಲ್ಲ ಆಸಕ್ತಿ ಆಗ್ತದೆ ಯಾವಾಗ ಆಸಕ್ತಿ ಆಗ್ತದೋ ಆಗ ಭಗವತ್ ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಲಿಕ್ಕೆ ಸಾಧ್ಯವೇ ಇಲ್ಲ ಸದ್ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ವಿರಕ್ತಿ ಯಾವಾಗ ಇರ್ತದೋ ಖಂಡಿತವಾಗಿ ಅಲ್ಲಿ ಭಕ್ತಿ ಇರ್ತದೆ ಯಾರ ಮನಸ್ಸಿನಲ್ಲಿ ವಿರಕ್ತಿ ಎನ್ನುವಂತಹ ಒಂದು ಪದಾರ್ಥ ವಿರಕ್ತಿ ಇದೆಯೋ ಅಲ್ಲಿ ಭಕ್ತಿ ಎನ್ನುವಂಥದ್ದು ಅವಶ್ಯವಾಗಿ ಇರ್ತದೆ ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ಎಲ್ಲ ಔದಾರ್ಯ ಗುಣಗಳೆಲ್ಲವೂ ಕೂಡ ಕ್ರೋಢೀಕರಣವಾಗಿರ್ತದೆ ಹಾಗಾಗಿ ಭಕ್ತಿ ಇರ್ತದೆ ದೇವರಲ್ಲಿ ಭಕ್ತಿ ಇರ್ತದೆ ವಿರಕ್ತಿ ಇದ್ದಲ್ಲಿ ವಿರಕ್ತಿಗೆ ಏನು ಮಾಡಬೇಕು ಸಜ್ಜನರ ಸಹವಾಸಕ್ಕಿಂತ ದೊಡ್ಡದಾಗಿ ಇನ್ನೊಂದಿಲ್ಲ ಎಲ್ಲಿಯ ತನಕ ನಾವು ಸಜ್ಜನರ ಸಹವಾಸವನ್ನು ಮಾಡುವುದಿಲ್ಲವೋ ಅಲ್ಲಿಯ ತನಕ ವಿರಕ್ತಿಗೆ ಅವಕಾಶವೇ ಇಲ್ಲ ಯಾಕೆಂದರೆ ಸಜ್ಜನರ ಸಹವಾಸದಿಂದ ಅನೇಕ ಒಳ್ಳೆಯ ಉಪದೇಶಗಳು ಪ್ರಾಪ್ತ ಆಗ್ತದೆ ಪ್ರಾಪ್ತ ಆಗುವುದರಿಂದ ಅಂದರೆ ನಮಗೆ ಗೊತ್ತಾಗ್ತದೆ ಒಳ್ಳೆಯ ಯಾವುದು ಒಳ್ಳೆಯದು ಯಾವುದು ಕೆಡುಕು ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ಧರ್ಮ ಯಾವುದು ಅಧರ್ಮ ಈ ವಿವೇಕ ಸಜ್ಜನರು ನೋಡು ಇದನ್ನು ಮಾಡಬೇಡ ಇದನ್ನು ಮಾಡು ಇದು ಒಳ್ಳೆಯದು ಇದು ಕೆಟ್ಟದು ದುರ್ಜನರು ಹೇಳುವುದಿಲ್ಲ ಸಜ್ಜನರು ಹೇಳ್ತಾರೆ ಸಜ್ಜನರ ಸಹವಾಸದಿಂದ ಒಳ್ಳೆಯ ಉಪದೇಶ ಒಳ್ಳೆಯ ಧರ್ಮಬುದ್ಧಿ ಧರ್ಮಬುದ್ಧಿಯಿಂದ ವಿರಕ್ತಿ ವಿರಕ್ತಿಯಿಂದ ಭಕ್ತಿ ಹಾಗಾಗಿ ಭಕ್ತಿಯ ಕರ್ದಮ ಪ್ರಜಾಪತಿಗಳಲ್ಲಿ ಅಂಥ ಭಕ್ತಿ ಇತ್ತು ಆಮೇಲೆ ಇವರ ಹತ್ರ ತ್ಯಾಗ ಇತ್ತು ದೇವಹೂತಿ ಮದುವೆಯಾಗಿ ಬಂದಿದ್ದಾಳೆ ಕರ್ದಮ ಪ್ರಜಾಪತಿಗಳ ಸೇವೆಯನ್ನು ಬಹಳಷ್ಟು ಮಾಡಿದ್ದಾಳೆ ಎಷ್ಟು ಸೇವೆ ಮಾಡಿದ್ದಾಳೆ ಅಂದರೆ ಲೋಕದಲ್ಲಿ ಅತ್ಯಂತ ಆದರ್ಶ ಇದು ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಸೇವಾದೃಷ್ಟಿಯೇ ಇಲ್ಲ ಅಷ್ಟು ಸೇವೆಯನ್ನು ಮಾಡಿದ್ದಾಳೆ ಸೇವೆ ಮಾಡ್ತಾ ಅಂದರೆ ಸೇವೆ ಎಷ್ಟು ಮಾಡಿದ್ದಾಳೆ ಅಂದರೆ ಕೋಲಿನಂತೆ ಆಗಿಬಿಟ್ಟಿದ್ದಾಳೆ ಅಷ್ಟು ಸೇವೆ ಮಾಡಿದ್ದಾಳೆ ಕರ್ದಮ ಪ್ರಜಾಪತಿಗಳ ಸೇವೆ ಅಷ್ಟು ಸೇವೆ ಮಾಡಿದಾಗ ಕರ್ದಮ ಪ್ರಜಾಪತಿಗಳು ಕೂಡ ಕೇಳಿದ್ರಂತೆ ಏನು ಅಭೀಷ್ಟ ಬೇಕಮ್ಮ ನಿನಗೆ ಇಷ್ಟು ಸೇವೆ ಮಾಡಿದ್ದಿ ಎಲ್ಲವನ್ನು ಬಿಟ್ಟು ಬಂದಿದ್ದಿ ನನ್ನ ಮನೆಗೆ ಇಷ್ಟೊಂದು ಸೇವೆ ಮಾಡಿದ್ದಿ ಏನು ಬೇಕು ಹೇಳು ಅವರಿಗೆ ಅಂಥ ಸಾಮರ್ಥ್ಯ ಇತ್ತು ಆಗ ಭೋಗ ಅವರು ಏನು ಮಾಡಿದ್ರಂದ್ರೆ ಇದ್ದಕ್ಕಿದ್ದಾಗೆ ದೊಡ್ಡ ವಿಮಾನ ಒಂದು ನಿರ್ಮಾಣ ಆಯಿತು ಭೋಗ ಪ್ರಪಂಚ ಏನು ಬೇಕಾದರೂ ಅನುಭವಿಸ್ಬೋದು ತಾವು ಕೂಡ ಜಟಾಧಾರಿಗಳಾಗಿದ್ದರಲ್ಲ ಇದ್ದಕ್ಕಿದ್ದಾಗೆ ತರುಣರಾದರು ಕರ್ದಮ ಪ್ರಜಾಪತಿಗಳು 100 ವರ್ಷ ವಿಹಾರ ಮಾಡಿದರು ಒಂದಲ್ಲ 100 ವರ್ಷ ವಿಹಾರ ಮಾಡಿದರು ದೇವಹೂತಿ ಒಟ್ಟಿಗೆ 9 ಹೆಣ್ಣುಮಕ್ಕಳನ್ನು ಪಡೆದು ಕೊನೆಗೆ ಅಷ್ಟು 9 ಹೆಣ್ಣುಮಕ್ಕಳನ್ನು ಋಷಿಗಳಿಗೆ ಮುಂದೆ ಮದುವೆ ಮಾಡಿ ಕೊಡ್ತಾರೆ ಆಮೇಲೆ ಸಾಕು ವಿಷಯದಲ್ಲಿ ವಿರಕ್ತಿ ಬಂತು ವಿರಕ್ತಿ ಬಂದು ಕರ್ದಮರು ಚಿಂತನೆ ಮಾಡ್ತಾರೆ ಏನು ಮಾಡಬೇಕು ಈ ಸಂಸಾರವನ್ನು ಬಿಡುಗಡೆ ಹೊಂದುವುದು ಹೇಗೆ ಅಂತ ಹೇಳಿ ಚಿಂತನೆ ಮಾಡಲಿಕ್ಕೆ ಆಗ ಭಗವಂತ ಬಂದು ಹೇಳ್ತಾನೆ ಅಭಯದಾನವನ್ನು ಮಾಡ್ತಾರೆ ಶ್ರದ್ಧಾಭಕ್ತಿಯಿಂದ ನೀನು ದೇವರನ್ನು ಭಗವಂತನನ್ನು ಭಜಿಸಬೇಕು ಆಗ ದೇವರೇ ಮಗನಾಗಿ ಬಂದು ಅವತಾರವನ್ನು ಮಾಡ್ತಾನೆ ಅಂತ ಹೇಳಿ ಕರ್ದಮರು ಉಪದೇಶ ಮಾಡ್ತಾರೆ ಇದು ವಿರಕ್ತಿ ಬಂದದ್ದು ಹೆಂಡತಿಗೆ ದೇವಹೂತಿಗೆ ಹಾಗಾಗಿ ದೇವಹೂತಿ ಬಹಳಷ್ಟು ಭಕ್ತಿಯನ್ನು ಮಾಡ್ತಾಳೆ ಮೆಚ್ಚಿ ಭಗವಂತ ಕಪಿಲನಾಗಿ ಅವಳ ಉದರದಲ್ಲಿ ಅವತಾರವನ್ನು ಮಾಡ್ತಾನೆ ಭಗವಂತನಿಗೆ ಭಕ್ತರನ್ನು ಕಂಡ್ರೆ ಭಾರೀ ಪ್ರೀತಿ ಇಲ್ಲಾಂತ ನೋಡಿ ಎಷ್ಟು ಈ ಕಡೆ ಕರ್ದಮ ಪ್ರಜಾಪತಿಗಳು ಈ ಕಡೆ ದೇವಹೂತಿ ಬಹಳಷ್ಟು ಭಕ್ತಿ ಮಾಡಿದರು ಅಂಥ ಭಕ್ತಿಗೆ ಮೆಚ್ಚಿ ತಾನು ಕಪಿಲರೂಪಿಯಾಗಿ ಪರಮಾತ್ಮ ಅವತಾರವನ್ನು ಮಾಡ್ತಾನೆ ಭಗವಂತನಿಗೆ ಯಾರು ತುಂಬ ಇಷ್ಟ ಅಂದರೆ ಭಗವದ್ಭಕ್ತರು ಭಗವದ್ಭಕ್ತರಲ್ಲೂ ಕೂಡ ಕೃಷ್ಣ ಹೇಳ್ತಾನೆ 4 ವಿಧವಾದ ಭಕ್ತರಿದ್ದಾರೆ ಆರ್ತಃ ಜಿಜ್ಞಾಸುಃ ಅರ್ಥಾರ್ಥಿ
ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಅರ್ಥ ಅಂದರೆ ಎಲ್ಲರೂ ದೇವರನ್ನು ಮೊರೆ ಹೊಂದಬೇಕು. ಕೃಷ್ಣ ನೀನೇ ಗತಿ ಅನ್ನುವ ಭಾವದಿಂದ ಹೊಂದಬೇಕು. ದುಃಖ ಅರ್ಥ ಅಂದರೆ ದುಃಖ, ಏನೋ ತೊಂದರೆಗಳು, ಶರೀರದಲ್ಲಿ ತೊಂದರೆ ಅಥವಾ ಸಂಸಾರದಲ್ಲಿ ತೊಂದರೆಗಳು ಅಥವಾ ಇಂದ್ರಿಯಗಳಲ್ಲಿ, ಒಟ್ಟು ಅನೇಕ ವಿಧವಾದಂಥ ತಾಪತ್ರಯಗಳು. ಈ ತಾಪತ್ರಯಗೊಳಗಾದಾಗ ತುಂಬ ಸಂಕಟ ಆಗುತ್ತೆ ಮನಸ್ಸಿಗೆ, ಶರೀರಕ್ಕೆ ಸಂಕಟ ಆಗುತ್ತೆ. ಆಗ ದೇವರೇ ನನ್ನನ್ನು ರಕ್ಷಣೆ ಮಾಡು ಅಂತ ನಿಮ್ಮ ಡಾಕ್ಟರ್ ಹತ್ರ ಹೋಗೋದಿಲ್ಲ, ಜ್ಯೋತಿಷ್ಯರ ಹತ್ರ ಹೋಗೋದಿಲ್ಲ, ದೇವರ ಹತ್ರ ಹೋಗ್ತಾರೆ. ಕೆಲವೊಮ್ಮೆ ಪರೀಕ್ಷೆ ಮಾಡ್ತಾನೆ, ಎಲ್ಲರ ಹತ್ರ ಹೋಗ್ತಾರೆ, ಕೊನೆಗೆ ದೇವ್ರ ಹತ್ರ ಬರ್ತಾರೆ. ಮೊದಲು ಬೇರೆ ಬೇರೆ ಹತ್ರ ಹೋಗಿ ಇದು ಯಾರೋ ಕೈ ಹಿಡಿಯೋದಿಲ್ಲ ನನಗೆ ಅಂತಾದಾಗ ಕೊನೆಗೆ ದೇವ್ರ ಹತ್ರ ಹೋಗ್ತಾರೆ. ಮೊದಲೇ ದೇವ್ರ ಹತ್ರ ಹೋದರೆ ಸ್ವಲ್ಪ ಬೇಗ ರಕ್ಷಣೆ ಮಾಡ್ತಾನೆ, ಕೊನೆಗೆ ಹೋದರೆ ಅಷ್ಟು ಟೈಮ್ ವೇಸ್ಟ್ ಆಯಿತು. ಹಾಗಾಗಿ ದೇವ್ರ ಹತ್ರ ಅವರು ಆರ್ತಃ ಅಂದರೆ ಸಂಸಾರದಲ್ಲಿ ಪಡುವಂತಹ ತಾಪದ ನಿವೃತ್ತಿಗೋಸ್ಕರ ಯಾರು ದೇವರನ್ನು ಶರಣು ಹೊಂತಾರೋ ಅವರು ಆರ್ತಃ. ಆರ್ತಃ ಜಿಜ್ಞಾಸು, ಜಿಜ್ಞಾಸು ಅಂದರೆ ತುಂಬ ತಿಳ್ಕೊಳ್ಬೇಕು ಅಂತ ಆಸೆ ಇದೆ ಆದರೆ ತಲೆಗೆ ಅರ್ಥ ಆಗೋದಿಲ್ಲ, ಕೂತರೆ ಹೇಳಲಿಕ್ಕಾಗೋದಿಲ್ಲ, ನಿಂತರೆ ನಡೀಲಿಕ್ಕಾಗೋದಿಲ್ಲ, ಏನೋ ಸಾವಿರಾರು ಮನೆಯಲ್ಲಿ ತಾಪತ್ರಯಗಳು, ಆದರೆ ತಿಳ್ಕೊಳ್ಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ತುಂಬ ಜಿಜ್ಞಾಸೆ, ಆಸೆ, ತಿಳ್ಕೊಳ್ಳುವ ಆಸೆ. ಇದನ್ನು ನಾನು ತಿಳ್ಕೊಳ್ಬೇಕು, ಭಾಗವತ ಗ್ರಂಥವನ್ನು ಪೂರ್ಣ ಒಮ್ಮೆ ಕತೆ ಕೇಳಬೇಕು, ರಾಮಾಯಣವನ್ನು ಕೇಳಬೇಕು, ಮಹಾಭಾರತವನ್ನು ಕೇಳಬೇಕು, ಹರಿಕಥಾಂಸಾರದ ಇಡೀ ಅಷ್ಟು ನಾನು ಕೇಳಬೇಕು, ಈ ಆಸೆ ಇರ್ತದೆ. ಆದರೆ ಕೇಳಲಿಕ್ಕೆ ಅಥವಾ ಅದನ್ನು ತಿಳ್ಕೊಳ್ಳಿಕ್ಕೆ ಏನೋ ಒಂದು ತೊಂದರೆ ಇರ್ತದೆ. ಆ ತೊಂದರೆಯನ್ನು ಅನುಭವಿಸುವಾಗ ಅದರ ನಿವೃತ್ತಿಗಾಗಿ ದೇವರೇ ಈ ಗ್ರಂಥವನ್ನು ಪೂರ್ಣ ಮಾಡು. ಇವತ್ತು ಸುಧಾ ವಿದ್ಯಾರ್ಥಿಗಳೆಲ್ಲ ದೇವರೇ ಸುಧಾ ಪೂರ್ಣ ಓದಿ ನಾನು ಪರೀಕ್ಷೆ ಕೊಡಬೇಕು, ಅದು ಜಿಜ್ಞಾಸೆ, ಓದಬೇಕು ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಬಲವಾದ ಇಚ್ಛೆ. ಅರ್ಥ ಜಿಜ್ಞಾಸು ಅರ್ಥಾರ್ಥಿ, ಅರ್ಥ ಅರ್ಥ ಅಂದರೆ ದುಡ್ಡು, ದುಡ್ಡು ಬಯಸಿ ದೇವರನ್ನು. ಇವತ್ತು ದುಡ್ಡಿಲ್ಲ ನನ್ನ ಹತ್ರ, ನಾನು ಇಷ್ಟು ಕೋಟಿ ಸಂಪಾದಿಸಬೇಕು, ಬಂದರೆ ನಿನಗೊಂದು ಚೈನ್ ಹಾಕ್ತೇನೆ, ವೆಂಕಟೇಶ ದೇವರಿಗೆ ಚೈನ್ ಹಾಕ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಇಷ್ಟು ಪ್ರದಕ್ಷಿಣೆ ಬರ್ತೇನೆ, ಇಷ್ಟು ಗುಡಿ ಕಟ್ಟಿಸಿಕೊಡ್ತೇನೆ, ಇಷ್ಟು ಬ್ರಾಹ್ಮಣರಿಗೆ ಅನ್ನದಾನ ಮಾಡ್ತೇನೆ, ಏನೇನೋ ದೇವರಿಗೆ ಒಂದಿಷ್ಟು ಕಂಡೀಷನ್ ಅಂದರೆ ದೇವ್ರ ಹತ್ರವೇ ವ್ಯವಹಾರ, ಬೇರೆ ಯಾರಾದ್ರೂ ಲೌಕಿಕರ ಹತ್ರ ವ್ಯವಹಾರ ಅಲ್ಲ, ದೇವ್ರ ಹತ್ರವೇ ಮಾಡ್ತಕ್ಕಂಥ ವ್ಯವಹಾರಗಳು. ಇವರೆಲ್ಲ ಯಾರು ಅರ್ಥಾರ್ಥಿ, ಒಂದು ಬಿಸ್ನೆಸ್ ಶುರು ಮಾಡ್ತಾರೆ, ದುಡ್ಡು ಬೇಕು, ಚೆನ್ನಾಗಾಗಬೇಕು, ಒಳ್ಳೆ ಪೂಜೆ ಜೋರಾಗಿ ಪೂಜೆ ಮಾಡಿಸ್ತಾರೆ, ಇದು ಅರ್ಥಾರ್ಥಿ. ಅರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತ ಋಷಭ. ನಾಲ್ಕನೆಯವರು ಅವರು ಜ್ಞಾನಿಗಳು, ಜ್ಞಾನಿಗಳು ಕೂಡ ದೇವರನ್ನೇ ಹೊಂತಾರೆ. ಅವರಿಗೆ ಮೊದಲೇ ಜ್ಞಾನಿಗಳು, ಜ್ಞಾನ ಇದ್ದವರು, ನಿರಂತರವಾಗಿ ಪರಮಾತ್ಮನನ್ನು ಕೊಂಡಾಡ್ತಾ ಇರ್ತಾರೆ. ಇದರಲ್ಲಿ ಭಾಗವತದಲ್ಲಿ ಬರ್ತಕ್ಕಂಥ ಎಲ್ಲ ಕಥೆಗಳು ಕೂಡ ಜ್ಞಾನಿಗಳ ಕಥೆ, ದೇವರನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ, ದೇವರನ್ನೇ ಮೊರೆ ಹೊಂತಾ ಇರ್ತಾರೆ. ಹಾಗಾದರೆ ನಾಲ್ಕು ವಿಧವಾದ ಭಕ್ತರಿದ್ದಾರೆ, ಆ ನಾಲ್ಕು ವಿಧವಾದ ಭಕ್ತರು ಕೂಡ ಅದರಲ್ಲಿ ತಾರತಮ್ಯ ಇದೆ, ಎಲ್ಲರೂ ಈಕ್ವ್ಯಾಲೆನ್ಸ್ ಅಲ್ಲ. ಅದರಲ್ಲಿ ಒಂಚೂರು ಅದರಲ್ಲಿ ಭಾಳ ಉತ್ಕೃಷ್ಟರು. ಜ್ಞಾನೀಚ ಭರತರ್ಷಭ, ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಜ್ಞಾನಿ ಮಾತ್ರ ನಾನೇ ಅಂದರೆ ನಾನೇ ಅಲ್ಲ, ನನಗೆ ಅತ್ಯಂತ ಪ್ರೀತಿ ಪಾತ್ರ ನೀವು, ನಾವೇ ಮಮಾತ್ಮ ಭದ್ರಸೇನಃ ಅಂತ ಹೇಳ್ತೇವೆ. ಅಂದರೆ ಇವು ನನ್ನ ಆತ್ಮಪ್ಪ, ಇವು ನಾನೇ ಅಂದ್ರೆ, ನನ್ನ ಆತ್ಮ ಅಂದರೆ ನಾನೇಯಾ, ನಾನಲ್ಲ, ನನಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ ಅರ್ಥ. ರಾಜ ಹೇಳ್ತಾನೆ ಮಂತ್ರಿಯನ್ನು ಕುರಿತು, ಮಮಾತ್ಮ ಎಂ, ನನ್ನ ಆತ್ಮ ಇವನು, ನಾನಿಲ್ಲ ಅಂತಾದರೆ ನಾನು ಹೇಗೆ ಕೆಲಸ ಮಾಡ್ತೇನೆ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಾನೆ, ನನಗೆ ಅತ್ಯಂತ ಪ್ರೀತಿ ಪಾತ್ರ ಅಂತ. ಹಾಗೆ ಕೃಷ್ಣ ಅರ್ಜುನನಿಗೆ ಹೇಳಿದು, ಮಮಾತ್ಮ ಮಮ ಜಾನೀಚ ಅಂದರೆ ಅವನು ಹೇಳಿದು, ಮಮ ಪ್ರಿಯ ಅತ್ಯಂತ ಪ್ರಿಯ ಅಂತ ಹೇಳ್ತಾನೆ ಯಾರಿಗೆ, ಅರ್ಜುನನಿಗೆ. ಯಾಕೆ, ಅವನು ಜ್ಞಾನಿ ಅರ್ಜುನ. ಹಾಗಾಗಿ ಜ್ಞಾನಿ ಬಹಳ, ಯಾಕೆ ಜ್ಞಾನಿ ಪ್ರಿಯ ಅಂದರೆ ನೋಡಿ, ಅಂದರೆ ಭಕ್ತರ ಅಂದರೆ ಭಕ್ತರು ಅಂದರೆ ಜ್ಞಾನಿಗಳು, ಅವರ ಮಹತ್ವವನ್ನು ವರ್ಣನೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಥೆ ಇದೆ. ಭಕ್ತರ ಮಹಿಮೆ ಏನು ಅನ್ನೋದಕ್ಕೋಸ್ಕರ, ಒಮ್ಮೆ ಚರ್ಚೆ ನಡೀತು ಅಂತೆ, ಲೋಕದಲ್ಲಿ ಚರ್ಚೆ ಆಯಿತು, ಯಾರು ಶ್ರೇಷ್ಠರು, ದೊಡ್ಡದಿದೆ ಆಕಾಶ, ತುಂಬ ಶ್ರೇಷ್ಠ, ತುಂಬ ವಿಸ್ತಾರವಾಗಿದೆ ಆಕಾಶ ಶ್ರೇಷ್ಠ ಅಂತ ಒಬ್ಬರು ಯಾರೋ ಹೇಳಿದರು, ತುಂಬ ವಿಸ್ತಾರವಾಗಿದೆ ಆಕಾಶ ಶ್ರೇಷ್ಠ ಅಂತ. ಆದರೆ ಅದಕ್ಕಿಂತ ದೊಡ್ಡ ವಸ್ತುವೇ ಇಲ್ಲ ಅಂತ. ಅದಕ್ಕೆ ಇನ್ನೊಬ್ಬ ಹೇಳಿದಂತೆ, ಹೇಗೆ ಆಕಾಶ ಶ್ರೇಷ್ಠ ಆಗೋದು, ಆಕಾಶ ತುಂಬ ದೊಡ್ಡದಲ್ಲ,
ದೊಡ್ಡದಾಗಿರ್ಬೋದು ಆಕಾಶ, ಆದರೆ ಅಂತಹ ದೊಡ್ಡದಾದ ಆಕಾಶವನ್ನು ಮೇಘ ಬಂದು ಮುಚ್ಚಿಬಿಡ್ತದೆ. ಹಾಗಾಗಿ ಆಕಾಶಕ್ಕಿಂತ ಶ್ರೇಷ್ಠವಾದದ್ದು ಮೇಘ, ಮೋಡ. ಆಗ ಹೇಳ್ತಾನೆ ಇನ್ನೊಬ್ಬ ಬರ್ತಾನೆ, ಏ ಮೋಡ ಯಾಕೆ ಶ್ರೇಷ್ಠ, ಮೋಡಕ್ಕಿಂತಲೂ ಕೂಡ ಗಾಳಿ ಶ್ರೇಷ್ಠ. ಅಂಥ ಆಕಾಶವನ್ನೇ ಮುಚ್ಚುವಂಥ ಗಾಳಿಯನ್ನು ಮೇಘವನ್ನು ಮೋಡವನ್ನು ಗಾಳಿ ಬಂದು ದೂರಕ್ಕೆ ತಳ್ಳಿಬಿಡ್ತದೆ. ಹಾಗಾಗಿ ಗಾಳಿ ವಾಯು ಶ್ರೇಷ್ಠ ಅಂತ ಇನ್ನೊಬ್ಬ ಬಂದು ಹೇಳ್ತಾನೆ. ಅಷ್ಟು ಹೇಳಿದಾಗ ವಾಯು ಯಾಕೆ ಶ್ರೇಷ್ಠ, ವಾಯು ಕೂಡ ಜೋರಾಗಿ ಬೀಸ್ತಾ ಇದೆ. ತಿರುಪತಿ ಬೆಟ್ಟದ ಹತ್ರ ಬೀಸಿದರೆ ವಾಯು ಅಲ್ಲಿಗೆ ನಿಂತು ಬಿಡ್ತದೆ, ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬೆಟ್ಟ ಶ್ರೇಷ್ಠ, ಭಾರೀ ದೊಡ್ಡ ಬೆಟ್ಟ ಅದು, ತುಂಬ ಶ್ರೇಷ್ಠ. ಯಾಕೆ ವಾಯುವನ್ನು ನಿರೋಧ ಮಾಡುವ ಶಕ್ತಿ ಬೆಟ್ಟಕ್ಕಿದೆ, ಬೆಟ್ಟ ತುಂಬ ಶ್ರೇಷ್ಠ ಅಂತ ಇನ್ನೊಬ್ಬ ಹೇಳಿದಂತೆ. ಆಗ ಹೇಳಿದ, ಬೆಟ್ಟ ಯಾಕಪ್ಪ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ, ಭೂಧರ ಯಾರು, ಇಡೀ ಭೂಮಿಯನ್ನು ಧರಿಸಿದವನು ಯಾರು, ಪರಾರೂಪಿ ಪರಮಾತ್ಮ ಅಲ್ವ, ಇಡೀ ಭೂಮಿಯನ್ನು ಧರಿಸಿದೆ, ಎತ್ತಿ ನಿಲ್ಲಿಸಿದ್ದೇ ಅವನು ಈ ಭೂಮಿಯನ್ನು ನಮ್ಮ ಈ ಚಕ್ರದ ಜಗಚ್ಚಕ್ರದಲ್ಲಿ. ಹಾಗಾಗಿ ಭೂಮಿಗಿಂತಲೂ ಕೂಡ ಬೆಟ್ಟಕ್ಕಿಂತಲೂ ಕೂಡ ಶ್ರೇಷ್ಠನಾದವನು ಭಗವಂತ ಅಂತ ಹೇಳಿದಂತೆ. ಅಷ್ಟರಲ್ಲಿ ಆ ಚರ್ಚೆಯಲ್ಲಿ ದೇವರು ಬಂದಂತೆ, ಇದು ಕಾಲ್ಪನಿಕ ಕತೆ, ಕತೆ ಆದದ್ದಲ್ಲ. ದೇವರು ಬಂದು ಹೇಳ್ತಾನಂತೆ, ಇದು ಯಾರೂ ಶ್ರೇಷ್ಠರಲ್ಲ, ಇಷ್ಟೆಲ್ಲವನ್ನು ಧರಿಸುವಂಥ ನನ್ನನ್ನು ಧರಿಸಿದಂಥ ನಾನಿದ್ದೇನಲ್ಲ, ನನ್ನನ್ನು ಧರಿಸಿದ ಧಾರಣೆ ಮಾಡಿದಂತಹ ಹೃದಯ ಕಮಲದಲ್ಲಿ ಯಾರು ಮನಸ್ಸಿನಲ್ಲಿ ಧಾರಣೆ ಮಾಡಿದಂತಹ ಭಕ್ತ ಶ್ರೇಷ್ಠ, ತುಂಬ ಶ್ರೇಷ್ಠ ಭಕ್ತ. ಯಾಕೆಂದರೆ ಇಷ್ಟು ಅಂಥ ಪರಮಾತ್ಮನನ್ನು ಮನಸ್ಸಿನಲ್ಲಿ ನಿತ್ಯ ನಿರಂತರ ಸ್ಮರಣೆ ಮಾಡ್ತಾ, ಭಗವದ್ಭಕ್ತಿಯಿಂದ ಕಣ್ಣಿನಿಂದ ಅಶ್ರುಧಾರೆಯನ್ನು ಸಮರ್ಪಣೆ ಮಾಡ್ತಾ, ಅಶ್ರುಧಾರೆಯನ್ನು ಬಿಡ್ತಾ ಎಷ್ಟು ಆನಂದ ಪಡ್ತಾ ಇರ್ತಾನೆ ಆ ಭಗವದ್ಭಕ್ತ, ಅವನು ತುಂಬ ಶ್ರೇಷ್ಠ. ಅಂದರೆ ಭಗವದ್ಭಕ್ತರ ಮಹಿಮೆ ಮಹತ್ವ ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ಜ್ಞಾನೀಚ ಪರದರ್ಶಭ, ಜ್ಞಾನಿ ನನಗೆ ಯಾಕೆ ಪ್ರಿಯ, ಇದಕ್ಕೋಸ್ಕರವೇ ಪ್ರಿಯ, ನನ್ನನ್ನು ನೀ ಸೃಷ್ಟಿ ಮಾಡಿದ್ದದಕ್ಕೋಸ್ಕರವೇ, ನೀ ನನ್ನನ್ನು ತಿಳ್ಕೊಳ್ಳಿ ಅಂತ. ಅದು ಬಿಟ್ಟು ಬೇರೆ ಏನೋ ಮಾಡಿದರೆ ನಿಮ್ಮನ್ನು ನಾನು ಕಳಿಸ್ತೇನೆ, ಹೋಗಿ ಅಂಗಡಿಗೆ ಹೋಗಿ ಸಾಮಾನು ತಗೊಂಡು ಬಾ. ಇವನು ಹೋಗ್ತಾನೆ, ಎಲ್ಲೋ ಹೋಗ್ತಾನೆ, ಮನೆಗೆ ಬರ್ತಾನೆ, ಏನು ತರಲಿಲ್ಲ, ಕಳಿಸಿದ್ದು ವ್ಯರ್ಥ ಹೌದಲ್ಲೋ. ಅದರಂತೇ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಮನುಷ್ಯರ ಸೃಷ್ಟಿಯನ್ನು ಮಾಡಿದ್ದು ಪರಮಾತ್ಮನ ಮೂಲ ಉದ್ದೇಶವೇ ಇದು ಆಗಿದೆ. ಯಾವುದು ಅಂದರೆ ಸೃಷ್ಟಿಕರ್ತನನ್ನು ತಿಳ್ಕೊಳ್ಳಿ ಅಂತ ಹೇಳಿ ಮನುಷ್ಯರನ್ನು ಸೃಷ್ಟಿ ಮಾಡಿದ್ದು. ನಾವು ಅದು ಒಂದು ಬಿಟ್ಟು ಇನ್ನೆಲ್ಲ ಮಾಡಿದ್ದೇವೆ ಅಂತಾದರೆ ಆಗ ಏನು ಅದರಿಂದ ಪ್ರಯೋಜನ? ಹಾಗಾಗಿ ಜ್ಞಾನಿಗಳು ಯಾರು ಪರಮಾತ್ಮನನ್ನು ತಿಳ್ಕೊಳ್ತಾರೆ ಅವನು ತುಂಬ ಪರಮಾತ್ಮನಿಗೆ ಪ್ರಿಯ. ಜ್ಞಾನೀಚ ಭರದರ್ಷಭ. ಆ ರೀತಿ ಕರ್ದಮರು ಅವನಿಗೆ ದೇವಹೂತಿ ಕರ್ದಮರ ಅದ್ಭುತವಾದಂತಹ ದಾಂಪತ್ಯ ನಿರೂಪಣೆಯಾಗಿ, ಆ ನಂತರ ಬಹಳಷ್ಟು ಉಪದೇಶಗಳನ್ನು ಮಾಡ್ತಾರೆ. ಕಪಿಲ ಮತ್ತು ಕಪಿಲ ವಾಸುದೇವರು, ಕಪಿಲರೂಪಿ ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ ತಾಯಿಗೆ. ಅದ್ಭುತವಾದಂಥ ಒಂದು ಎರಡು ಉಪದೇಶಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾವ ಮಾಡ್ತೇನೆ. ಕರ್ದಮರ 9 ಮಕ್ಕಳನ್ನು ಕೂಡ, ಕನ್ಯೆಯರನ್ನು, ಮರೀಚಿ, ಅತ್ರಿ, ಆಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಭೃಗು, ದಕ್ಷರಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಆನಂತರ ಕರ್ದಮರು ಏಕಾಂತದಲ್ಲಿ ಕಪಿಲದೇವರ ಬಳಿಗೆ ಹೋಗಿ, ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನೆ, ನಿನ್ನನ್ನೇ ಧ್ಯಾನ ಮಾಡ್ತಾ ಸಂಚಾರವನ್ನು ಮಾಡ್ತೇನೆ, ತಾಯಿಯ ಉದ್ಧಾರ ಮಾತ್ರ ಇನ್ನು ಮೇಲೆ ನಿನ್ನದ್ದು, ನಾನು ಇರುವುದಿಲ್ಲ ಮನೆಯಲ್ಲಿ, ಮನೆ ಬಿಟ್ಟು ಕಾಡಿಗೆ ಹೋಗ್ತೇನೆ ಹೇಳಿ ಕಾಡಿಗೆ ಹೊರಟರು. ದೇವಹೂತಿ ಆಗ ಭಾಳ ದುಃಖಿತಳಾಗಿ ಪ್ರಾರ್ಥನೆ ಮಾಡ್ತಾಳೆ ಕಪಿಲನ ಹತ್ರ, ನೀನು ಇಡೀ ಜಗತ್ತಿನ ಕತ್ತಲೆಯನ್ನು ವಾರಣೆ ಮಾಡುವ ಸೂರ್ಯನಂತೆ ನನ್ನ ಹೃದಯದಲ್ಲಿರುವಂಥ ಕತ್ತಲೆ ಅಜ್ಞಾನವನ್ನು ದೂರ ಮಾಡಲಿಕ್ಕೋಸ್ಕರ ನೀನು ಅವತಾರ ಮಾಡಿದ್ದಿ, ಹಾಗಾಗಿ ನನ್ನ ಮೌಢ್ಯವನ್ನೆಲ್ಲ ಪರಿಹಾರ ಮಾಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿದಾಗ ಕಪಿಲ ತಾಯಿಯನ್ನು ಮುಂದಿಟ್ಟುಕೊಂಡು ನಮಗೆಲ್ಲ ಉಪದೇಶ ಮಾಡಿದ್ದಾಳೆ. ಬಹಳ ಅದ್ಭುತವಾದ ಉಪದೇಶವನ್ನು ಮಾಡಿದ್ದಾಳೆ. ಹೇಗೆ? ಮನಸ್ಸಿನ ಬಗ್ಗೆ ಮಾಡಿದ ಉಪದೇಶ ಇದು. ಬಂಧ ಮತ್ತು ಮೋಕ್ಷ ನೋಡಿ, ನಾವಿವತ್ತು ಸಂಸಾರದಲ್ಲಿ ಬಂಧಿತರಾಗಿದ್ದೇವೆ. ಯಾರು ನಮ್ಮನ್ನು ಹಗ್ಗ ಕಟ್ಟಿ ಹಾಕಿಲ್ಲ,
ಯಾರೆಲ್ಲರೂ ನಾವಿವತ್ತು ಬಂಧನ ಅಂದರೆ ಹಗ್ಗವನ್ನು ಕಟ್ಟಿ ಎಲ್ಲೋ ಒಂದು ಜೈಲಿನ ಕೋಣೆಯಲ್ಲಿಟ್ಟರೆ ಅದು ಮಾತ್ರ ಬಂಧನ ಅಲ್ಲ. ಎಲ್ಲಿಯ ತನಕ ನಾವು ನಮ್ಮ ಮನಸ್ಸು ನಾವು ಹೇಳಿದಂತೆ ಕೇಳುವುದಿಲ್ಲವೋ, ಮತ್ತೆ ಮತ್ತೆ ದುಃಖಕ್ಕೆ ಒಳಗಾಗ್ತೇವೋ, ಮತ್ತೆ ಮತ್ತೆ ನಾವು ಸೋಲ್ತೇವೋ, ದುರ್ಗುಣಗಳಿಗೆ ಶರಣಾಗತಿಯನ್ನು ಹೊಂತೇವೋ, ದುರ್ಗುಣಗಳಿಗೂ ಸದ್ಗುಣಗಳಿಗೂ ನಿರಂತರ ಯುದ್ಧ ಆದಾಗ ದುರ್ಗುಣಗಳಿಗೆ ಜಯವಾಗ್ತದೋ, ಅಲ್ಲಿಯ ತನಕ ಧರ್ಮಾಧರ್ಮಗಳಿಗೆ ಸಂಘರ್ಷ ಆದಾಗ ನಮ್ಮ ಸಂಸಾರದಲ್ಲಿ ಅಧರ್ಮಕ್ಕೆ ಜೈಕಾರ ಬಂತೋ, ಅಲ್ಲಿಯ ತನಕ ಈ ಬಂಧ ಇದೇ ಬಂಧನ. ಬಂಧನ ಅಂದರೆ ಇದೇ, ನಾವು ಹೇಳಿದಂತೆ ಯಾವುದು ನಡೆಯುವುದಿಲ್ಲ, ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಬಂಧನ ಅಂದರೆ ಏನೋ ಪೊಲೀಸರು ಬಂದರು ಜೈಲಿಗೆ ಅಟ್ಟುವುದು, ಇದು ಬಂಧನ ಅಲ್ಲ. ನಾವು ನಿರಂತರ ಸೋಲ್ತಾ ಇದ್ದೇವೆ, ಅಧರ್ಮಕ್ಕೆ ಒಳಗಾಗ್ತಾ ಇದ್ದೇವೆ, ಅಧರ್ಮದ ಪಾಶಕ್ಕೆ ಬಿದ್ದಿದ್ದೇವೆ ಅಂದರೆ ಮನಸ್ಸಿನಲ್ಲಿ ಯಾವುದು ಯಾವತ್ತೋ ಒಂದಾದದ್ದು ಕೆಟ್ಟ ಘಟನೆ ಅದು ನಿರಂತರ ಸ್ಮರಣೆಗೆ ಬರುವುದು, ಯಾವತ್ತೋ ನಿರಂತರ ಆಗ್ತಕ್ಕಂಥ ಒಳ್ಳೆಯ ಘಟನೆಗಳು ಯಾವತ್ತೂ ಸ್ಮರಣೆ ಬರದೇ ಇರೋದು. ಒಬ್ಬರು ಒಳ್ಳೆಯ, ನೀವು ಯಾವುದೋ ಒಂದು ನಿರಂತರ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ನನಗೆ ಸ್ಮರಣೆಯೇ ಬರುವುದಿಲ್ಲ. ಓಬಿ 30 ವರ್ಷಗಳ ಕೆಳಗಡೆ ಮಾಡಿದಂಥ ಯಾವುದೋ ಒಂದು ಕೆಟ್ಟ ದುರ್ಘಟನೆ ಕೆಟ್ಟ ಘಟನೆಯನ್ನು ನಿರಂತರ ಸ್ಮರಣೆ ಬರುವುದು, ಇದು ನನ್ನ ಮನಸ್ಸಿನಲ್ಲಿ ಆಗ್ತಕ್ಕಂಥ ಒಂದು ಸೋರು, ಇದು ಮನಸ್ಸಿನ ಜಯ ಇಲ್ಲ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಧಾರೆಗಳೆಲ್ಲ ಮೂಡುವುದೇ ಇದೇ ಮುಕ್ತಿ. ಮುಕ್ತಿ ಅಂದರೆ ಬೇರೆ ಅಲ್ಲ. ಹಾಗಾಗಿ ಬಂಧನ ಮತ್ತು ಮುಕ್ತಿ ಈ ಎರಡು ಯಾವುದರಿಂದ ಆಗ್ತದೆ ಅದನ್ನು ಬಹಳ ಚೆನ್ನಾಗಿ ಒಂದು ಕೀ ಅದು ಈ ಕಡೆ ತಿರುಗಿಸಿದರೆ ಓಪನ್ ಆಗುತ್ತೆ, ಹೌದು, ಅದೇ ಈ ಕಡೆ ತಿರುಗಿಸಿದರೆ ಲಾಕ್ ಆಗುತ್ತೆ. ಹಾಗೆಯೇ ನಮ್ಮ ಮನಸ್ಸನ್ನು ಒಳಗಡೆ ಗರ್ಭಗೃಹದಲ್ಲಿದ್ದಾನೆ, ನಮ್ಮ ಹೃದಯದಲ್ಲಿದ್ದಾನೆ, ಎಲ್ಲರ ಹೃದಯದಲ್ಲೂ ಇದ್ದಾನೆ. ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಭಗವಂತನ ಸ್ಮರಣೆಯನ್ನು ಭಗವಂತನ ವ್ಯಾಪಾರವನ್ನು ಯಾರು ಸ್ಮರಿಸ್ತಾರೋ ನಮ್ಮ ಮನಸ್ಸು ದೇವರ ಕಡೆಗೆ ಹೋಗ್ತಾ ಇದೆ ಅಂತ ಅರ್ಥ. ಅವನು ಬಂಧನದಿಂದ ಮುಕ್ತ ಆದ ಹಾಗೆ ಅವನಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಬಂಧ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಎಲ್ಲಿ ದೇವರ ಸ್ಮರಣೆಯನ್ನು ದೂರ ಮಾಡಿ ಅಲ್ಲಿ ನೀವಿದ್ದೀರಿ, ದೇವರಿದ್ದಾನೆ ಅಲ್ಲ, ದೇವರು ಅಲ್ಲೆಲ್ಲೋ ಇದ್ದಾನೆ. ಅದು ಕೂಡ ಭಾಳ ವಿಚಿತ್ರವಾಗಿ ಕಾಣ್ತಾ ಇದ್ದಾನೆ, ಗುಡಿಯಲ್ಲಿ ಮಾತ್ರ, ಹೊರಗಡೆ ಬಂದರೆ ದೇವರು ಕಾಣುವುದೇ ಇಲ್ಲ, ಗುಡಿಯಲ್ಲಿ ಕಂಡ್ರೆ ಗ್ಯಾರಂಟಿ ಇಲ್ಲ. ಏನು ಕಾಣ್ತದೆ? ಕವಚ ಕಾಣ್ತದೆ, ಹಾರ ಕಾಣ್ತದೆ, ಗಂಧ ಕಾಣ್ತದೆ, ಆಭರಣಗಳು ಕಾಣ್ತದೆ. ದೇವರು ಅದು ಕೇಳಬೇಕು, ದೇವರು ಎಲ್ಲಿದ್ದಾನೆ ಅಂತ. ದೇವರು ಕಂಡಿದ್ದಾನೋ, ದೇವರು ಎಂಥ ದೇವರ ಸ್ವರೂಪ ಏನು, ಏನು ಕಂಡು ನೋಡಿದ್ದೀರಿ ಅಂತ ಕೇಳಿದರೆ ಜಿಜ್ಞಾಸೆ ಮಾಡಿದರೆ ಮತ್ತೆ ಭಾಳ ದುಃಖ ಆಗತ್ತೆ. ಹಾಗಾಗಿ ದೇವರನ್ನು ಕಾಣುವುದು ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲ. ಹಾಗಾಗಿ ನಮ್ಮ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿದಾಗ ನಾವು ಬಂಧನದಿಂದ ಮುಕ್ತಿಯಾಗಲಿಕ್ಕೆ ಸಾಧ್ಯ. ಹಾಗಾಗಿ ಮನಸ್ಸು ಬಹಳ ಮುಖ್ಯ ನೋಡಿ. ಆ ಮನಸ್ಸು ಕನ್ನಡಿಯಂತೆ ಪರಿಶುದ್ಧವಾಗಿರಬೇಕು. ಒಂದು ವೇಳೆ ಕನ್ನಡಿ ತುಂಬ ಮಲಿನ ಆಯಿತು ಅಂತ ತಿಳ್ಕೊಳ್ಳಿ, ಮಣ್ಣು ಮೊದಲಾದವುಗಳು ಸೇರಿ ಮಲಿನ ಆಯಿತು ಅಂತಾದರೆ ಆ ಕನ್ನಡಿಯಲ್ಲಿ ಯಾವುದು ಕಾಣಿಸುವುದಿಲ್ಲ. ನಮ್ಮ ನಾವು ಮುಖ ನೋಡಿದರೆ ಸರಿಯಾಗಿ ಕಾಣಿಸುವುದೇ ಇಲ್ಲ. ಅದೇ ಕನ್ನಡಿಯನ್ನು ಚೆನ್ನಾಗಿ ತಿಕ್ಕಿ ಸ್ವಚ್ಛ ಮಾಡಿದರೆ ಅದರಲ್ಲಿ ಚೆನ್ನಾಗಿ ಎಲ್ಲ ಪದಾರ್ಥಗಳು ಕಾಣುತ್ತವೆ. ಹಾಗೆಯೇ ಮನಸ್ಸು ಕೂಡ ಸ್ವಚ್ಛವಾಗಿ ಇದ್ದರೆ ಸದ್ಗುಣಗಳು ಪ್ರಕಾಶಿಸ್ತವೆ. ನೀವು ಮಾಡಿದಂಥ ಎಲ್ಲ ಒಳ್ಳೆಯ ಕೆಲಸಗಳು ನನ್ನ ಮನಸ್ಸಿನಲ್ಲಿ ಗೋಚರ ಆಗುತ್ತೆ. ನನ್ನ ಮನಸ್ಸು ಸ್ವಚ್ಛವಾಗಿದೆ, ನಿಮ್ಮ ಬಗ್ಗೆ ಸಂಶಯವೇ ಬರುವುದಿಲ್ಲ. ನನ್ನ ಮನಸ್ಸೇ ಮಲಿನ ಆಗಿದ್ದರೆ ಎಲ್ಲರ ನೋಡಿದರೆ ಸಂಶಯ, ಎಲ್ಲರಲ್ಲಿರ್ತಕ್ಕಂಥ ದುರ್ಗುಣಗಳೇ ಗೊತ್ತಾಗೋದು, ಒಳ್ಳೆಯ ವಿಚಾರಧಾರೆಗಳೇ ಬರುವುದಿಲ್ಲ. ಹಾಗಾಗಿ ಮನಸ್ಸನ್ನು ಸ್ವಚ್ಛಗೊಳಿಸುವುದು ಹೇಗೆ? ಏನಾದರೂ ಅದಕ್ಕೆ ಬೇಕಾದ ಸಾಧನಗಳಿದೆಯಾ? ಎಲ್ಲಿಯೂ ಹೋಗಿ ಮಾರ್ಕೆಟಿಗೆ ಹೋಗಿ ಮನಸ್ಸನ್ನು ಸ್ವಚ್ಛಗೊಳಿಸುವಂಥ ಏನಾದರೂ ಒಂದು ವಸ್ತು ಕೊಡಿ ಅಂದರೆ ದುಡ್ಡು ಕೊಟ್ಟರೆ ಸಿಗುವುದಿಲ್ಲ ಅದು. ಮತ್ತು ಒಳ್ಳೆ ಹೀಗೆ ಸಜ್ಜನರ ಸಹವಾಸ ಬೇಕು. ಇದಕ್ಕೆ ಮುಖ್ಯ ಸೋಪಾನವೇ ಸಜ್ಜನರ ಸಹವಾಸವನ್ನು ಹೇಳ್ತಾರೆ. ಕನ್ನಡಿಯ ಕಶ್ಮಲವನ್ನು ತೊಳೆಯುವ ನೀರೇ ಜ್ಞಾನಿಗಳ ಉಪದೇಶ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಶ್ಮಲಗಳು, ಹಾಗಾಗಿ ನಿರಂತರ ಶ್ರವಣ ಮಾಡೋದು. ಶ್ರವಣ ಯಾರು ಬೇಕಾದರೂ ಹೇಳಿ, ಗುರುಗಳು ಹೇಳಿದವರೆಲ್ಲರೂ. ಅಕ್ಷರದ್ವಯವನ್ನು ಯಾರು ಉಪದೇಶ ಮಾಡ್ತಾರೋ ಅವನು ಕೂಡ ಗುರು. ಇವರು ಮಾತ್ರ ಗುರು ಅಂತಲ್ಲ, ಒಂದು ಅಕ್ಷರವನ್ನು ಹೇಳಿಕೊಟ್ಟ ಅಧ್ಯಾಪಕ ಇದ್ದಾನಲ್ಲ ಒಬ್ಬ, ಅವನು ಕೂಡ ಗುರುವೇ. ನಿರಂತರ ಶ್ರವಣ, ಏನು ಒಳ್ಳೆಯ ವಿಚಾರಗಳಿರ್ತವೆ ಅದನ್ನು ಶ್ರವಣ ಮಾಡುವಂಥದ್ದು. ಅದರಿಂದ ಭಗವಂತನ ಕಥೆಗಳಿಂದ ನಮ್ಮ ಮನಸ್ಸು ಶುದ್ಧವಾಗಲಿಕ್ಕೆ ಸಾಧ್ಯ ಇದೆ. ಒಂದು ಉಪದೇಶವನ್ನು ಮಾಡ್ತಾರೆ ಕರ್ದಮ ಪ್ರಜಾಪತಿ, ಇದು ಕಪಿಲ ಮಹರ್ಷಿ, ಕಪಿಲ ರೂಪಿ ಪರಮಾತ್ಮ. ತಿತಿಕ್ಷವ ಕಾರುಣಿಕಾ ಸೂರದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತಾ
ಸಾಧವ ಸಾಧುಭೂಷಣ. ಯಾರು ಅಂದರೆ ಸಾಧುಗಳು, ಯಾರಲ್ಲಿ ಇಂದ್ರಿಯಗಳ ನಿಗ್ರಹ ಇದೆಯೋ. ಇಂದ್ರಿಯಗಳ ನಿಗ್ರಹ ಅಂದರೆ ಹಿತಭುಕ್ ಮಿತಭುಕ್ ಋತಭುಕ್. ಹಿತವಾದ್ದನ್ನು ತಿನ್ನಬೇಕು. ಹಿತವಾದ್ದು ಅಂದರೆ ನನ್ನ ಶರೀರಕ್ಕೆ ಏನನ್ನು ತಿಂದರೆ ನನ್ನ ಶರೀರವು ವಿಪರೀತವಾಗಿ ಪ್ರತಿಕ್ರಿಯೆಯನ್ನು ಮಾಡುವುದಿಲ್ಲವೋ. ವಿಪರೀತ ನಿದ್ದೆ ಬಂದುಬಿಡೋದು ಅಥವಾ ವಿಪರೀತ ಆಕ್ರೋಶ ಬರೋದು ಅಥವಾ ಏನೋ ವ್ಯತ್ಯಾಸ ಆಗೋದು, ಅದು ಹಿತ ಅಲ್ಲ, ಅಹಿತವಾದಂಥದ್ದು. ಹಿತಭುಕ್ ಮಿತಭುಕ್, ಎಷ್ಟು ಬೇಕೋ ಅಷ್ಟು. ನನ್ನ ಶರೀರಧಾರ ಅಲ್ಲಿದೆ ಪದಾರ್ಥ ಬೇಯಿಸಿಟ್ಟಿದ್ದಾರೆ, ಅಷ್ಟು ತಿನ್ನಬೇಕಂತಲ್ಲ, ನನಗೆ ಎಷ್ಟು ಬೇಕೋ ಅಷ್ಟನ್ನೇ. ಈ ವಯಸ್ಸು ನನ್ನ ಶರೀರ ಜೀರ್ಣವಾಗಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತಿಂದರೆ ಸಾಕು. ಹಿತಭುಕ್ ಮಿತಭುಕ್ ಋತಭುಕ್, ಬಹಳ ಇದು ಮುಕ್. ಋತ ಅಂದರೆ ಕದ್ದು ತಂದ ವಸ್ತುಗಳನ್ನು ತಿನ್ನುವುದು, ಅಶುದ್ಧವಾದ ವಸ್ತುವನ್ನು ತಿನ್ನುವಂಥದ್ದು, ಇದೆಲ್ಲ ಋತ ಅಲ್ಲ. ಇದೆಲ್ಲ ಶುದ್ಧವಾದ ವಸ್ತು, ಪ್ರಾಮಾಣಿಕವಾದ ದ್ರವ್ಯ ಸಂಪಾದನೆಯಿಂದ ತಂದ ವಸ್ತುಗಳು. ಹಿತಭುಕ್ ಮಿತಭುಕ್ ಋತಭುಕ್ ಅಂತ ಕರೀತಾರೆ. ಇದನ್ನು ಸುಶ್ರುತ ಸಂಹಿತೆಯಲ್ಲೂ ಕೂಡ ಹೇಳ್ತಾರೆ. ಈ ಇಂತಹ ಇಂದ್ರಿಯಗಳ ನಿಗ್ರಹ, ನಾಲಿಗೆಯ ಮುಖ್ಯ ಜಿಕ್ಕೋಪತ್ತು ಉಪಸ್ಥ ಅಂತ ಹೇಳ್ತಾರೆ. ಇದರ ನಿಗ್ರಹ ಉಳ್ಳವರು ಇವರು ಸಜ್ಜನರು. ಪ್ರತ್ಯುಪಕಾರವನ್ನು ಪ್ರಾಯ ಎಲ್ಲರೂ ಮಾಡ್ತಾರೆ, ಸ್ವಾರ್ಥ ಇಲ್ಲದೆ ಪ್ರತ್ಯುಪಕಾರ ಮಾಡಬಹುದು. ನಾನೇನೋ ಒಂದು ಇವತ್ತು ಉಪಕಾರವನ್ನು ಮಾಡ್ತಾ ಇದ್ದೇನೆ, ನಾಳೆ ಎಲ್ಲೋ ಇವನು ನನಗೆ ಭವಿಷ್ಯತ್ ಕಾಲದಲ್ಲಿ ಫ್ಯೂಚರಲ್ಲಿ ಇವತ್ತು ನನಗೆ ಎಲ್ಲೋ ಒಂದು ಕಡೆ ಇವನು ಉಪಕಾರಕ್ಕೆ ಸಿಗ್ಬೋದು ಅನ್ನುವಂಥ ಒಂದು ದೂರಾಲೋಚನೆ ಅಲ್ಲ, ದುರಾಲೋಚನೆ ಅಂತ ಹೇಳ್ಬೋದು. ಇದನ್ನು ದುರಾಲೋಚನೆಗಿಂತಲೂ ಕೂಡ ದುರಾಲೋಚನೆ. ಇದನ್ನಿಟ್ಟುಕೊಂಡು ಸೇವಾ ಕೈಂಕರ್ಯವನ್ನು ಯಾರು ಮಾಡ್ತಾರೆ ಅವರು ಸಜ್ಜನರು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅದನ್ನು ಬಿಟ್ಟವರು ಸಜ್ಜನರು ಅಂತ ಹೇಳ್ತಾರೆ. ಕಾರುಣಿಕಾಹ ಕರುಣಾಮೂರ್ತಿಗಳು, ಸುಹೃದ ಸರ್ವದೇಹಿನ ಅಜಾತ ಶತ್ರವ ಶಾಂತಾ ಸಾಧವ ಸಾಧುಭೂಷಣ ಅಂತ. ಹಾಗಾಗಿ ಚೇತಕ್ಕಲು ಅಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ ಗುಣೇಶು ಸಕ್ತಂ ಬಂಧಾಯ ರಥಂ ವಾ ಪುಂಸಿ ಮುಕ್ತಯೇ ಅಂತ. ನಾನು ಹೇಳಿದೆಲ್ಲ, ಮನಸ್ಸು ಬಂಧನಕ್ಕೂ ಕಾರಣ ಆಗುತ್ತೆ, ಮುಕ್ತಿಗೂ ಕಾರಣ ಆಗ್ತದೆ. ಬಿಡುಗಡೆ ಬಂಧನಕ್ಕೆ ಬಿಡುಗಡೆಗೆ ಬಂಧನದ ಬಿಡುಗಡೆಗೆ ಮನಸ್ಸೇ ಕಾರಣ. ಅಂದರೆ ವಿಷಯಾಸಕ್ತಿಯೇ ಬಂಧನ, ವಿಷಯಗಳಲ್ಲಿ ಆಸಕ್ತಿ ಅಭಿಲಾಷೆ ಆಸೆ ಇದೇ ಬಂಧನ. ಪರಮ ಪುರುಷನಲ್ಲಿ ಪರಮಾತ್ಮನಲ್ಲಿ ಆಸೆ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಅದು ಮುಕ್ತಿ. ಇದಕ್ಕೆ ಒಂದು ಚಿಕ್ಕ ಕಥೆ ಇದೆ. ನಾವು ಒಬ್ಬ ದೇವರ ಹತ್ರ ಬೇಡ್ಕೊಂಡಂತೆ, ಪ್ರಾರ್ಥನೆ ಮಾಡಿದ. ದೇವರೇ, ನನಗೆ ತುಂಬ ಜನ ಶತ್ರುಗಳಿದ್ದಾರೆ, ಆ ಶತ್ರುಗಳಿಂದೆಲ್ಲ ನನ್ನನ್ನು ಕಾಪಾಡಬೇಕು. ಏನಿಲ್ಲ, ನಿನ್ನಲ್ಲಿರ್ತಕ್ಕಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಶತ್ರುಗಳ ಮೇಲೆ ನೀನು ಅದನ್ನು ಪ್ರಯೋಗ ಮಾಡಬೇಕು ಅಂತೇಳಿ. ಎಷ್ಟು ಪ್ರಾರ್ಥನೆ ಮಾಡಿದ, ಶತ್ರುಗಳನ್ನೆಲ್ಲ ನಾಶ ಮಾಡಬೇಕು ಅಂಥೇಳಿ. ಆದರೆ ಭಗವಂತನ ಯಾವ ಅಸ್ತ್ರಗಳು ಕೂಡ ಶತ್ರುಗಳ ಮೇಲೆ ಬೀಳಲೇ ಇಲ್ಲ. ಬೀಳದೇ ಇದ್ದಾಗ ಇದೇನಿದು, ನಾನು ಇಷ್ಟು ಪ್ರಾರ್ಥನೆ ಮಾಡಿದೆ, ಯಾವ ಅಸ್ತ್ರಗಳು ಶಸ್ತ್ರಗಳು ಶತ್ರುಗಳ ಮೇಲೆ ಬೀಳಲೇ ಇಲ್ಲ. ಪುನಃ ಪ್ರಾರ್ಥನೆ ಮಾಡಿದ, ಬಹಳ ದುಃಖ ಆಯಿತು. ದೇವರೇ, ನನ್ನ ಶತ್ರುಗಳ ಮೇಲೆ ಆ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡು, ಎಲ್ಲರನ್ನು ನಾಶ ಮಾಡು ಅಂತ ಪುನಃ ಪ್ರಾರ್ಥನೆ ಮಾಡಿದ. ಪುನಃ ಪ್ರಾರ್ಥನೆ ಮಾಡಿದರೆ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಇವನ ಮೇಲೆ ಬಂತು, ಇವನ ಮೇಲೆ ಬೀಳಲಿಕ್ಕೆ ಶುರು ಆಯಿತು. ಏ, ನಾನು ಹೇಳಿದ್ದು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದು ಶತ್ರುಗಳ ಮೇಲೆ ಬೀಳಲಿ ಅಂತ, ಅಸ್ತ್ರಗಳು ಶಸ್ತ್ರಗಳು ಪ್ರಯೋಗ ಆದದ್ದು ನನ್ನ ಮೇಲೆ, ಏನಿದು ದೇವರೇ ಈ ರೀತಿ ವ್ಯತ್ಯಸ್ತ ಆಯಿತು, ಏನಾದರೂ ನಿಮಗೆ ಗುರಿ ತಪ್ಪಿ ಹೋಯ್ತಾ, ಅಲ್ಲಿಗೆ ಬಿಡಬೇಕಾದ ಬಿಲ್ಲನ್ನು ಈ ಕಡೆ ಬಿಟ್ಟು ಆ ರೀತಿ ಏನಾದರೂ ಆಯಿತಾ ಅಂತ ದೇವರ ಹತ್ರ ಕೇಳ್ತಾನಂತೆ ಭಕ್ತ. ಅದಕ್ಕೆ ದೇವರು ಪ್ರತ್ಯಕ್ಷ ಆಗಿ, ನಾನು ನೀನು ಮೊದಲು ಪ್ರಾರ್ಥನೆ ಮಾಡಿದಿ, ತುಂಬ ಸಂಕೋಚಪಟ್ಟೆ ಶಸ್ತ್ರ ಪ್ರಯೋಗ ಮಾಡಲಿಕ್ಕೆ, ನಿನ್ನ ಮೇಲೆ ಆಯುಧ ಎಸಲಿಕ್ಕೆ ಬಹಳ ಹಿಂಜರಿಕೆ ಆಯಿತು, ಆದರೆ ಬಹಳಷ್ಟು ಪ್ರಾರ್ಥನೆ ಮಾಡಿದಿ, ಆಮೇಲೆ ಅವಶ್ಯವಾಗಿ ನಾನು ಅಸ್ತ್ರ ಪ್ರಯೋಗ ಮಾಡಲೇಬೇಕಾಯಿತು.
ನೀನು ಹೇಳಿದಿ ಶತ್ರುಗಳ ಮೇಲೆ ಆಯುಧವನ್ನು ಪ್ರಯೋಗ ಮಾಡು ಅಂತೇಳಿ. ನನಗನಿಸಿತು ಶತ್ರುಗಳು ಹೊರಗಡೆ ಎಲ್ಲೂ ಇಲ್ಲ, ನಿನ್ನ ಈ ಮನಸ್ಸಿನ ಒಳಗಡೆ ಸಿಕ್ಕಾಪಟ್ಟೆ ಶತ್ರುಗಳನ್ನು ತುಂಬಿಸಿಕೊಂಡಿದ್ದಿ, ಅದಕ್ಕೋಸ್ಕರ ನಾನು ನಿನ್ನ ತಲೆಗೇ ನಾನು ಶಸ್ತ್ರ ಪ್ರಯೋಗವನ್ನು ಮಾಡಿದೆ ಅಂತ. ಇದೇನದು, ನನಗಿವನು ಶತ್ರು, ಇವನು ಶತ್ರು, ಇವನಲ್ಲಿ ದುರ್ಗುಣಗಳಿದೆ, ಇವನು ಶತ್ರು, ಈ ದುರ್ಭಾವನೆ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಶತ್ರುಗಳು ಬೇರೆ ಎಲ್ಲಿದ್ದಾರೆ? ಅವನು ಶತ್ರು ಅಲ್ಲ, ನಿನ್ನೊಳಗೆ ನಿನ್ನ ಮನಸ್ಸೇ ನಿನಗೆ ಶತ್ರು ಆಗಿಬಿಡ್ತು, ದುರ್ಗುಣಗಳಿಗೆ ದೊಡ್ಡ ಪಾತ್ರೆಯಾಯಿತು ನಿನ್ನ ಮನಸ್ಸು. ಹಾಗಾಗಿ ಈ ಮನಸ್ಸನ್ನು ಇಂಥ ಶತ್ರುಗಳಿಂದ ದೂರ ಆಗಬೇಕು, ಅದನ್ನು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಬೇಕಾದ್ರೆ ಅದೇ ಹೇಳಿತು, ಚೇತಕ್ಕಲು ಅಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರಥಂ ವಾ ಪುಂಸಿ. ಇಲ್ಲ, ಇವರು ಯಾರು ಶತ್ರುಗಳಲ್ಲ ನನಗೆ. ಎಷ್ಟು ಒಳ್ಳೆಯ ಅನುಸಂಧಾನ, ನನ್ನ ಪ್ರಾರಬ್ಧ ವಶದಿಂದ ಇವರಿಂದ ನನಗೆ ಘಾಸಿ ಆಗ್ತಾ ಇದೆ, ಇವರಿಂದ ಅವಮಾನ ಆಗ್ತಾ ಇದೆ, ಇವರಿಂದ ನಿಂದನೆ ಆಗ್ತಾ ಇದೆ, ಇವರು ಯಾರು, ಎಲ್ಲರೂ ನಿಮಿತ್ತ ಮಾತ್ರ, ನನ್ನ ಪ್ರಾಚೀನ ಕರ್ಮಗಳಿಂದ ಎಲ್ಲ ಆಗ್ತಾ ಇದೆ ಅಂತ ದೇವರ ಅನುಸಂಧಾನ, ದೇವರು ನನ್ನ ಹತ್ರ ನನಗೆ ಈ ರೀತಿ ಮಾಡಿಸ್ತಾ ಇದ್ದಾನೆ ಅಂತ ದೇವರ ವ್ಯಾಪಾರವನ್ನು ಅನುಸಂಧಾನ ಮಾಡಿದರೆ ಯಾರಲ್ಲಿ ಶತ್ರುಭಾವನೆ ಇದೆ? ಎಲ್ಲರಲ್ಲೂ ಪ್ರೀತಿನಲ್ಲೇ ವ್ಯವಹಾರ, ಶತ್ರುಗಳಿಲ್ಲ, ಮನಸ್ಸು ಶುದ್ಧವಾಗಿದೆ. ಏನೋ ಒಂದು ಅನಾಹುತ ಆಯಿತು, ಮುಂದೆ ಬರ್ತದೆ ಆ ಕಥೆಯೂ ಕೂಡ. ಯಾರಲ್ಲೂ ಕೆಟ್ಟದನ್ನು ಚಿಂತನೆ ಮಾಡುವಂಥ ಪ್ರಸಂಗವೇ ಇಲ್ಲ. ಯಾವಾಗ ಪರಮಾತ್ಮನ ವ್ಯಾಪಾರದ, ಪರಮಾತ್ಮನ ವ್ಯವಹಾರವನ್ನು, ಪರಮಾತ್ಮನ ಏನು ಲೀಲೆಯನ್ನು ಅನುಸಂಧಾನ ಮಾಡಿದಂಥ ಪಕ್ಷದಲ್ಲಿ ನಮಗೆ ನಮ್ಮ ಮನಸ್ಸು ಕಲುಷಿತ ಆಗಲಿಕ್ಕೆ ಅವಕಾಶವೇ ಇಲ್ಲ. ಈ ರೀತಿ ಉಪದೇಶವನ್ನು ಮಾಡಿ ಇನ್ನೊಂದು ಉಪದೇಶವನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ ದೇವಹೂತಿ ಕಪಿಲನ ಬಳಿ ಇನ್ನೊಂದು ಪ್ರಶ್ನೆಯನ್ನು, ಬಹಳ ಅದ್ಭುತವಾದ ಕಪಿಲೋಪದೇಶ ಅಂತ. ಒಂದೊಂದು ಉಪದೇಶವೂ ಕೂಡ ನಮ್ಮ ಜೀವನದಲ್ಲಿ ಅತ್ಯಂತ ಪರಿವರ್ತನೆಗೆ ದಾರಿಯಾಗಿದೆ. ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ಏನಾದರೂ ಹೊಸ ಸ್ಫೂರ್ತಿ, ಹೊಸ ಹೆಜ್ಜೆ ಇಡಲಿಕ್ಕೆ ಬಹಳ ಅದ್ಭುತವಾದಂಥ ಈ ಉಪದೇಶಗಳು ನಮಗೆ ಬಹಳ ಉಪಕಾರವನ್ನು ಮಾಡ್ತದೆ. ಭಕ್ತಿಯ ಪ್ರಕಾರಗಳನ್ನು ತಿಳಿಸಬೇಕು. ಭಕ್ತಿಯಲ್ಲಿ ಭಕ್ತರಲ್ಲೇ ಬಹಳ, ನಾನು ಹೇಳಿದೆಲ್ಲ ನಾಲ್ಕು ವಿಧವಾದ ಭಕ್ತರಿದ್ದಾರೆ, ಹಾಗಾಗಿ ಭಕ್ತಿಯಲ್ಲಿ ಎಷ್ಟು ವಿಧವಾಗಿದೆ ಅಂತ. ಯಾರು ಫಲದ ಕಾಮನೆಯಿಂದ ಭಗವಂತನ ಭಕ್ತಿಯನ್ನು ಮಾಡುತ್ತಾರೋ ಅಂತಹ ಭಕ್ತರು ಅವರು ಸಾತ್ವಿಕ ಭಕ್ತರಲ್ಲ. ಮತ್ತು ರಾಜಸ ಭಕ್ತರು, ನೀವು ಸಾತ್ವಿಕ, ರಾಜಸ, ತಾಮಸ ಅಂತ ಕೇಳಿದ್ದೀರಿ. ಅದರಲ್ಲಿ ಸಾತ್ವಿಕ ಭಕ್ತರು ಅಂದರೆ ಇಂತಹ ರಾಜಸ ಭಕ್ತ ಯಾರು ಅಂದರೆ, ವಿಷಯಾನ್ ಅಭಿಸಂಧಾಯ ಯಶಃ ಐಶ್ವರ್ಯಮೇವ ಚ ಅರ್ಚಾದೌ ಅರ್ಚಯೇ ದ್ಯೋ ಮಾಂ ಪೃಥಕ್ ಭಾವಸ್ಸ ರಾಜಸಃ. ಅಂದರೆ ಪ್ರೇಯಸ್ಸು ಶ್ರೇಯಸ್ಸು ಅಂತ ಎರಡಿದೆ. ಶ್ರೇಯಸ್ಸನ್ನು ಪ್ರಾರ್ಥಿಸಬೇಕು, ಪ್ರೇಯಸ್ಸನ್ನು ಪ್ರಾರ್ಥಿಸಬಾರ್ದು. ಪ್ರೇಯಸ್ಸು ಅಂದರೆ ಲೋಕದಲ್ಲಿರುವಂಥ ಕೆಲವೊಂದು ಕಾಮನೆಗಳು, ಇದು ಸಿಕ್ಕಿದರೆ ನನಗೆ ಖುಷಿಯಾಗುತ್ತೆ, ಈ ಪುಸ್ತಕ ಬೇಕು ನನಗೆ ತೃಪ್ತಿ ಆಗ್ತದೆ, ಮನಸ್ಸು ನನ್ನ ಆಕಾಂಕ್ಷೆ ಆಸೆ ಪೂರ್ಣ ಆಗ್ತದೆ. ಹಾಗಾಗಿ ಐಶ್ವರ್ಯ, ಸಂಪತ್ತು, ಕೀರ್ತಿ, ವೈಭವ ಇವುಗಳನ್ನೆಲ್ಲವನ್ನು ಬಯಸಿ ಉದ್ದೇಶವನ್ನಾಗಿ ಇಟ್ಟುಕೊಂಡು ಏನನ್ನಾದರೂ ಅನುಷ್ಠಾನಗಳನ್ನು ಮಾಡಿದರೆ ಆಗ ಆ ಭಕ್ತಿ ಏನಿದೆ ಅದನ್ನು ರಾಜಸ ಭಕ್ತಿ ಅಂತ ಕರೀತಾರೆ. ದೇವರನ್ನು ರಾಜಸ ಭಕ್ತರು ಹೇಗೆ ಅಂದರೆ, ದೇವರು ಎಲ್ಲಿದ್ದಾನೆ, ಗುಡಿಯಲ್ಲಿದ್ದಾನೆ, ಮತ್ತು ಇಲ್ಲಿ ಇಲ್ಲ ಗೊತ್ತಿಲ್ಲ, ಇದೇ ಇರ್ಬೋ ಇದ್ದಾನೆ, ಆದರೆ ಅದರ ಎಚ್ಚರ ಇಲ್ಲ, ಇರುವಿದೆ, ಇರುವಿನ ಅರಿವು ಇಲ್ಲ, ಇಲ್ಲಿದ್ದಾನೆ ಆದರೆ ಗುಡಿಯಲ್ಲೇ ಇದ್ದಾನೆ. ನನಗೆ ಕೃಷ್ಣ ತುಂಬ ಇಷ್ಟ, ರಾಮ ನನಗೆ ಇಷ್ಟ ಅಲ್ಲ, ಅಷ್ಟೊಂದು ಇಷ್ಟ ಅಲ್ಲ, ಎಲ್ಲ ದೇವರ ಎಲ್ಲ ರೂಪವೂ ಒಂದೇ, ಈ ರೀತಿಯಾದಂಥ ಕೆಲವೊಂದು ಭಾವನೆಗಳು. ಹಾಗಾಗಿ ಇದು ಯಾವುದನ್ನೂ ಬಯಸದೇನೆ ನಿಷ್ಕಾಮನೆಯಿಂದ ಭಗವಂತನ ಆರಾಧನೆಯನ್ನು ಯಾರು ಮಾಡ್ತಾನೋ ಅವನು ಸಾತ್ವಿಕ ಭಕ್ತ ಅಂತ ಅನಿಸಿಕೊಳ್ತಾನೆ ಅಂತ ಕಪಿಲದೇವರು ದೇವಹೂತಿಗೆ ಉಪದೇಶವನ್ನು ಮಾಡ್ತಾರೆ. ಕರ್ಮ ನಿರ್ಹಾರ ಮುದ್ದಿಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇತ್ ಯಷ್ಟವ್ಯಮಿತಿ ವಾ ಪೃಥಗ್ಭಾವಸ್ಸ ಸಾತ್ವಿಕ. ಸಾತ್ವಿಕನಾದವನು ಕರ್ಮಗಳನ್ನು ಮಾಡಬೇಕಾದರೆ ಇದು ನನಗೆ ವಿಹಿತ ಆಗಿದೆ ಅಂತೇಳಿ ಆಚರಣೆ ಮಾಡ್ತಾನೆ. ಮತ್ತು ಅವನು ಆಚರಣೆ ಮಾಡಬೇಕಾದ್ರೆ ಸಂಕಲ್ಪದಲ್ಲಿ
ಪುರೋಹಿತರ ಹತ್ರ ಇಷ್ಟು ಉದ್ದ ಅದು ಹೇಳಿ ಇದು ಹೇಳಿ, ಅವರಿಗೆ ಒಳ್ಳೆಯದಾಗಲಿ ಇವರಿಗೆ ಒಳ್ಳೆಯದಾಗಲಿ ಅದಾಗಲಿ ಎಲ್ಲ ಕುಟುಂಬದವರ ನಾಮನಕ್ಷತ್ರಗಳನ್ನೆಲ್ಲ ತಗೊಂಡು ಎಲ್ಲ ಹೇಳಿದ ಎಲ್ಲ ಫಲಗಳನ್ನು ಕೂಡ ಉದ್ದೇಶವನ್ನಾಗಿಟ್ಟುಕೊಂಡು ಏನು ಹೇಳಬೇಡಿ, ಏನೂ ಹೇಳಬೇಡಿ, ದೇವರ ಪ್ರೀತಿಯಾಗಲಿ ಅಂತ ಹೇಳಿ ಬಾಯಿಬಿಟ್ಟು ಹೇಳ್ತಾರೆ ಪುರೋಹಿತರೆ. ದೇವರ ಪ್ರೀತಿಯಾಗಲಿ, ಇನ್ಯಾವುದನ್ನು ಕೊಟ್ಟದ್ದು ಸಿಗಲಿ, ಏನು ಸಿಗ್ತದೋ ಸಿಗಲಿ, ಸಿಕ್ಕಿದ್ರಲ್ಲಿ ಜೀವನವನ್ನು ನಡೆಸ್ತಾರೆ. ದೇವರ ಪ್ರೀತಿಯಾಗಲಿ ಅನ್ನುವ ಭಾವದಿಂದ ಕರ್ಮವನ್ನು ಯಾರು ಆಚರಣೆ ಮಾಡ್ತಾರೋ ಅಂಥ ಕರ್ಮ ಅಂದರೆ ಹರಿ ಹೃದಯದಲ್ಲಿ ಬೆಳೆಯಬೇಕು. ನನ್ನಲ್ಲಿ ಭಕ್ತಿ ಜಾಸ್ತಿಯಾಗಬೇಕು, ವಿರಕ್ತಿ ಜಾಸ್ತಿಯಾಗಬೇಕು ಅನ್ನುವಂಥ ಒಂದು ಮೌಲಿಕ ಚಿಂತನೆಯಿಂದ ಕರ್ತವ್ಯವನ್ನು ಯಾರು ಆಚರಿಸ್ತಾನೋ ಅವನು ಸಾತ್ವಿಕ ಭಕ್ತ ಅಂತ ಅನಿಸಿಕೊಳ್ತಾನೆ. ನೋಡಿ, ಇದಕ್ಕೊಂದು ಒಳ್ಳೆಯ ದೃಷ್ಟಾಂತ. ಯಾರು ಸಾತ್ವಿಕ ಭಕ್ತ ಅಂದರೆ ತಕ್ಷಣ ನಮ್ಮ ಮನಸ್ಸಿಗೆ ಇದು ಅರ್ಥ ಆಗುವುದಿಲ್ಲ. ತಾಯಿ ಮಗುವಿನ ಸೇವೆಯನ್ನು ಮಾಡ್ತಾಳೆ. ಚಿಕ್ಕ ಮಗು ಇದ್ದಾಗ 4-6 ವರ್ಷಗಳ ತನಕ ಮಗುವಿನ ಸೇವೆ ಏನು ಅಪೇಕ್ಷೆ ಪಡ್ತಾಳೆ ತಾಯಿ? ಯಾವುದನ್ನೂ ಅಪೇಕ್ಷೆ ಪಡದೆ ತಾಯಿ ತನ್ನ ಮಕ್ಕಳ ಸೇವೆಯನ್ನು ಹೇಗೆ ಮಾಡ್ತಾಳೋ, ನಾವು ಮಾಡುವ ಕರ್ಮಗಳನ್ನು ಕೂಡ ಯಾವ ಅಪೇಕ್ಷೆಯೂ ಇಲ್ಲ, ಯಾವ ಅಪೇಕ್ಷೆಯೂ ಇಲ್ಲದೇನೆ ಅದರೊಟ್ಟಿಗೆ ಒಂದನ್ನು ಸೇರಿಸಬೇಕು. ದೇವರ ಪ್ರೀತಿ, ಅವನ ಪ್ರೀತಿಯಾಗಬೇಕು ಅನ್ನೋಂಥದ್ದು ಒಂದು ಅಂಶ. ಅದು ಅಲ್ಲಿ ಮಕ್ಕಳ ಪ್ರೀತಿಯಾಗಬೇಕು ಅಂಥೇಳಿ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋ ಭಾವ ಇದೆ. ಆದರೆ ಮಕ್ಕಳಿಂದ ಯಾವುದೇ ಫಲವನ್ನು ನಿರೀಕ್ಷೆ ಮಾಡುವುದಿಲ್ಲ. ಯಾವ ಫಲವನ್ನೂ ನಿರೀಕ್ಷೆ ಮಾಡದೇನೆ ಮಕ್ಕಳಿಗೆ ಒಳ್ಳೆಯದಾಗಲಿ ಶ್ರೇಯಸ್ಸಾಗಲಿ ಅನ್ನುವ ಭಾವದಿಂದ ತಾಯಿ ಮಾಡುವ ಸೇವೆ ಹೇಗೋ ಅದೇ ರೀತಿಯಲ್ಲಿ ದೇವರಿಗೋಸ್ಕರ, ದೇವರ ಪ್ರೀತಿಗಾಗಿ ನಾವು ಕರ್ಮವನ್ನು ಮಾಡಬೇಕು ಹೊರತು ಬೇರೆ ಯಾವುದೇ ಸೇವಾವನ್ನು ಮಾಡುವಾಗ ಮನಸ್ಸಿನಲ್ಲಿ ಯಾವುದೇ ಉದ್ದೇಶವನ್ನು ಇಟ್ಟುಕೊಳ್ಬಾರದು. ಈ ರೀತಿ ಫಲಕಾಮನೆ ಇಲ್ಲದೇ ಸೇವೆಯನ್ನು ನಡೆಸುವಂಥದ್ದು, ಸೇವೆಯನ್ನು ಮಾಡಬೇಕು. ಇಂತಹ ಸೇವೆ ಅದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದದ್ದು ಅಂಥೇಳಿ 4ನೇ ಸ್ಕಂದದಲ್ಲಿ ಅದನ್ನು ಪೂರ್ಣವಾಗಿ 3ನೇ ಸ್ಕಂದದಲ್ಲಿ ನಿರೂಪಣೆ. ಕಪಿಲರೂಪಿ ಪರಮಾತ್ಮ ದೇವಹೂತಿಗೆ ಉಪದೇಶವನ್ನು ಮಾಡ್ತಾಳೆ. ಆ ನಂತರ ಸ್ವಯಂಭುವ ಮನು ಶತರೂಪಾದೇವಿಯರ ಮಗಳಾದ ದೇವಹೂತಿಯಲ್ಲಿ ಕರ್ದಮರಿಂದ 9 ಮಂದಿ ಹೆಣ್ಣುಮಕ್ಕಳ ಜನನ ಆಗ್ತದೆ. ಅದರಲ್ಲಿ ಒಬ್ಬಳು ಅನಸೂಯಾದೇವಿ, ನಿಮ್ಗೆ ಗೊತ್ತಿರ್ಬೋದು ಅನಸೂಯೆ ಅಂತೇಳಿ. ಅವಳು ಅತ್ರಿ ಮಹರ್ಷಿಗಳನ್ನು ಮದುವೆ ಆಗ್ತಾಳೆ. ಅವರು ಇಬ್ಬರೂ ಕೂಡ ಮದುವೆ ಆದ ತಕ್ಷಣವೇ ಪರ್ವತಕ್ಕೆ ಹೋಗ್ತಾರೆ ತಪಸ್ಸು ಮಾಡಲಿಕ್ಕೆ, ಇಬ್ಬರೂ ಕೂಡ ಅತ್ರಿ ಮತ್ತು ಅನಸೂಯಾದೇವಿ. ಬಹಳ ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಅವರ ಉದ್ದೇಶ ಏನಿದೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಮಾನವಾಗಿರತಕ್ಕಂಥ ಮಕ್ಕಳನ್ನು ಪಡಿಬೇಕು, ಒಳ್ಳೆಯ ಮಗನನ್ನು ಪಡಿಬೇಕು, ಇದು ಉದ್ದೇಶ ಅವರದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ. ಅದಕ್ಕೆ ಅನುಗುಣವಾಗಿ ಅವರು ಏನು ಮಾಡ್ತಾರೆ ಅಂದರೆ ಯಾರನ್ನು ಮೊರೆ ಹೊಂದಬೇಕು, ಇನ್ಯಾರನ್ನು ಮೊರೆ ಹೊಂದಲಿಲ್ಲ, ಸಾಕ್ಷಾತ್ ದೇವರನ್ನು ಕೂತ್ಕೊಂಡು ತಪಸ್ಸು ಮಾಡ್ತಾರೆ. ಬ್ರಹ್ಮನಿಗೆ ಸದೃಶನಾದ ಒಬ್ಬ ಮಗ ಬೇಕು, ವಿಷ್ಣುವಿಗೆ ಸದೃಶನಾದ ಒಬ್ಬ ಮಗು ಅಂಥ ಮಗು ಆಗಿರಬೇಕು, ಅವನು ರುದ್ರನಿಗೆ ಸದೃಶವಾಗಿರ್ತಕ್ಕಂಥ ಒಬ್ಬ ಮಗ ಆಗಿರಬೇಕು. ವಿಷ್ಣುವನ್ನು ಮೊರೆ ಹೋಗ್ತಾರೆ. ಆಗ ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಇದ್ದುಕೊಂಡು, ರುದ್ರನಲ್ಲಿ ರುದ್ರರೂಪದಿಂದ ಇದ್ದುಕೊಂಡು, ಭಗವಂತನ ರೂಪದಲ್ಲಿದ್ದುಕೊಂಡು ಅವನೇನು ಮಾಡ್ತಾನೆ, ಮೊರೆ ಹೊಂತಾನೆ. ಎಲ್ಲರಲ್ಲೂ 3 ಜನರಲ್ಲೂ ಕೂಡ ದೇವರಿದ್ದಾನೆ ಅಂತ ಹೇಳಿ ಮೊರೆಯನ್ನು ಹೊಂತಾನೆ. ಪ್ರಾಯ ಇಂತಹ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾನೆ, ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿ 3 ಜನರು, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರು ಪ್ರತ್ಯಕ್ಷರಾಗಿ ಬಿಡುತ್ತಾರೆ. ಪರಮಾತ್ಮ ಹೇಳ್ತಾನಂತೆ, ಏನಾದರೂ ವರ ಕೇಳು ಅಂಥೇಳಿ. ಅದಕ್ಕೆ ಹೇಳ್ತಾನಂತೆ, ಭಗವಂತ ನೀನೇ ನನಗೆ ಮಗನಾಗಬೇಕು ಅಂತ ಹೇಳಿ ಸ್ವಲ್ಪ ಸಂಕೋಚ ಆಗ್ತಾ ಇದೆ, ಅದಕ್ಕೋಸ್ಕರ ನಿನ್ನಂಥ ಒಬ್ಬ ಮಗನ ನನಗೆ ಕೊಡು ಅಂತ ಕೇಳ್ತಾರೆ.
ನಿನ್ನಂತಹ ಆಗ ಭಗವಂತನಂತೆ ಇನ್ನೊಬ್ಬ ಭಗವಂತ ಇದ್ದಾನಾ? ದೇವರಿಗೆ ಸದೃಶನಾದಂಥ ಇನ್ನೊಬ್ಬ ದೇವರು ಇಲ್ಲ. ಸರ್ವಜ್ಞ ಸರ್ವಕರ್ತನಾದಂಥ ಪರಮಾತ್ಮ ಒಬ್ಬನೇ ಇರೋದು. ಹಾಗಾಗಿ ನನಗೆ ಸದೃಶನಾದಂಥ ಮಗ ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವನು ಬ್ರಹ್ಮನ ಅಂಶದಿಂದ ಚಂದ್ರ, ರುದ್ರನ ಅಂಶವಾಗಿ ದುರ್ವಾಸರು, ದತ್ತಾತ್ರೇಯನಾಗಿ ಭಗವಂತ, ಈ ಮೂರು ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿ ಪಡಿತಾರೆ ಅತ್ರಿ ಮಹರ್ಷಿಗಳು ಪಡಿತಾರೆ. ಹಾಗಾಗಿ ಅತ್ರಿ ಅನಸೂಯರ ತಪಸ್ಸಿನ ಫಲವಾಗಿ ದತ್ತನಾಗಿ ಬರ್ತಾನೆ. ಇವತ್ತು ದತ್ತಾತ್ರೇಯ ಅಂತ ಏನು ಹೇಳ್ತಾರೆ ಅದು ಪರಮಾತ್ಮನ ಒಂದು ಅವತಾರ. ಅತ್ರಿ ಅನಸೂಯರ ತಪಸ್ಸಿನ ಫಲ ಈ ಕಥೆಯಿಂದ ತಿಳಿಬೇಕಾದದ್ದು ಬಹಳಷ್ಟಿದೆ. ಅತ್ರಿ ಮತ್ತು ಅನಸೂಯೆಯರ ಕಥೆ ಎಲ್ಲರೂ ಕೂಡ ಅತ್ರಿ ಅನಸೂಯೆಯರಂತೆ ದೇವರೇ ನಮಗೆ ಮಕ್ಕಳಾಗಿ ಬರಲಿ ಅಥವಾ ದೇವರಿಗೆ ಸದೃಶನಾದಂಥ ಒಬ್ಬ ಸಮಾನನಾದಂಥ ಒಬ್ಬ ಪುರುಷ ನನಗೆ ಮಕ್ಕಳಾಗಿ ಬರಲಿ ಅಂತೇಳಿ ಅಪೇಕ್ಷೆ ಪಡಲಿಕ್ಕಿಲ್ಲ. ಆದರೆ ಅಂತಹ ದೇವರನ್ನು ಭಜಿಸುವಂಥ ಭಗವದ್ ಭಕ್ತರು ನಮಗೆ ಮಕ್ಕಳಾಗಿ ಬರಲಿ ಅಂತ ಬಯಸುವುದು ನಾವೆಲ್ಲರೂ ಬಯಸ್ತೇವೆ ಪ್ರಾಯ. ಆದರೆ ಆ ರೀತಿ ಬಯಸಬೇಕಂತಾದರೆ ಯದೀಯ ರೂಪಂ ಪ್ರಕಟೀಕರೋತಿ ಪಿತಾ ಸತಸ್ಯೇತಿ ಹಿ ವೇದವಾದ. ಅಂತಹ ಮಗನನ್ನು ಮಗ ಪ್ರಕಟಗೊಳ್ಳಬೇಕು ಅಂತಾದರೆ ಭಗವದ್ಭಕ್ತರು ಜ್ಞಾನಿಗಳು ಭಗವಂತನನ್ನು ಪ್ರಸಾರ ಮಾಡಬೇಕು. ಎಲ್ಲಿಯ ತನಕ ಭಗವಂತನನ್ನು ಪ್ರಸಾರ ಮಾಡುವುದಿಲ್ಲವೋ ಅಲ್ಲಿಯ ತನಕ ಭಗವಂತ ಬರುವುದಿಲ್ಲ. ನೋಡಿ, ಅತ್ರಿ ತ್ರಿಮೂರ್ತಿಗಳನ್ನು ಪಡೆದ. ತ್ರಿಮೂರ್ತಿಗಳನ್ನು ಪಡಿಬೇಕಾದರೆ ಎಷ್ಟು ತಪಸ್ಸು ಮಾಡಬೇಕು? ತಪಸ್ಸು ಮಾಡಬೇಕು ಅಂತಾದರೆ ಮೂರು ತ್ರಿ ಅಂದರೆ ಕಾಮ ಕ್ರೋಧ ಲೋಭ, ಈ ಮೂರನ್ನು ಬಿಡಬೇಕು. ಮೂರನ್ನು ಬಿಟ್ಟರೆ ಮಾತ್ರವೇ ತಪಸ್ಸಿಗೆ ಕೂಡಬಹುದು. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ಪ್ರತಿಯೊಬ್ಬರ ಇವತ್ತು ಪ್ರತಿಯೊಬ್ಬರಿಗೂ ನರಕಕ್ಕೆ ಮೂರು ಬಾಗಿಲುಗಳು, ಒಂದು ಕಾಮ, ಒಂದು ಕ್ರೋಧ, ಇನ್ನೊಂದು ಲೋಭ. ಈ ಮೂರನ್ನು ಬಿಟ್ಟವರು ಪ್ರಾಯಃ ಭಕ್ತಿಯ ಪಾಶಕ್ಕೆ ಬೀಳ್ತಾರೆ. ಕಾಮ ಮತ್ತು ಕ್ರೋಧ ಲೋಭ ಈ ಮೂರನ್ನು ಬಿಟ್ಟವರು ಸಹಜವಾಗಿ ವಿರಕ್ತಿಯಿಂದ ಭಕ್ತಿ. ಹಾಗಾಗಿ ಅತ್ರಿ ಮಹರ್ಷಿಗಳು ಇದನ್ನು ಮೂರು ಬಿಟ್ಟವರಾಗಿ ಅವರು ತಪಸ್ಸನ್ನು ಮಾಡಿ ಭಗವಂತನನ್ನು ಪಡೆದರು. ಬರೀ ಮೂರನ್ನು ಬಿಟ್ಟರೆ ಸಾಲದು, ಅನಸೂಯೆಯೂ ಬೇಕು. ಅನಸೂಯೆ ಅಂದರೆ ಅಸೂಯೆ ಇಲ್ಲದೇ ಇರುವಂಥವಳು ಅನಸೂಯೆ ಅಂತ. ಅಸೂಯೆ ಅಂದರೆ ಹೊಟ್ಟೆಗಿಚ್ಚು. ಈ ದುರ್ಗುಣವನ್ನು ಕೂಡ ನಮಗೆ ಇಂತಹ ದುರ್ಗುಣವೂ ಕೂಡ ಇರಬಾರದು. ಹಾಗಾಗಿ ಅನಸೂಯೆಯ ಕೈ ಹಿಡಿಬೇಕು. ಈ ರೀತಿ ನಮ್ಮ ಹೃದಯದಲ್ಲಿ ಅಸೂಯೆಯನ್ನು ಬಿಟ್ಟು ಮೂರು ದುರ್ಗುಣಗಳನ್ನು ಬಿಟ್ಟು ಒಂದು ವೇಳೆ ದೇವರನ್ನು ಪ್ರಾರ್ಥನೆ ಮಾಡಿದರೆ ಮನಸ್ಸಿನಲ್ಲಿಯೇ ದತ್ತಾತ್ರೇಯನಾಗಿ ಅವತಾರವನ್ನು ಮಾಡ್ತಾನೆ. ಹಾಗಾಗಿ ದೇವರ ಸ್ಮರಣೆ ಬರಬೇಕು ಅಂತಾದರೆ ಅಥವಾ ದೇವರಂತೆ ಇರ್ತಕ್ಕಂಥ ಭಗವದ್ಭಕ್ತರು ನಮ್ಮ ವಂಶದಲ್ಲಿ ಹುಟ್ಟಬೇಕು ಅಂತಾದರೆ ಅತ್ರಿ ಅನಸೂಯೆಯರ ಕಥೆಯನ್ನು ಅವಲೋಕನ ಮಾಡಿದಾಗ ನಾವು ಇಷ್ಟನ್ನು ಬಿಟ್ಟು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಭಗವದ್ಭಕ್ತರ ಭಗವಂತನ ಸ್ಮರಣೆ, ಭಗವದ್ಭಕ್ತರ ಜನನ ಇದೆಲ್ಲವೂ ನಡೀತದೆ ಅನ್ನೋದು ಈ ಕಥೆಯಿಂದ ಗೊತ್ತಾಗ್ತದೆ. ಮುಂದೆ ಸ್ವಲ್ಪ ದಕ್ಷಾಧ್ವರ ಪ್ರಸಂಗವೂ ಕೂಡ ಇದೇ ಸ್ಕಂದದಲ್ಲಿ ನಿರೂಪಣೆ ಆಗುತ್ತೆ. ಸ್ವಯಂಭವ ಮನುವಿನ ಕೊನೆಯ ಮಗಳು ಪ್ರಸೂತಿ, ಆ ಪ್ರಸೂತಿ ದಕ್ಷ ಪ್ರಜಾಪತಿಯನ್ನು ಮದುವೆಯಾಗ್ತಾಳೆ. 16 ಹೆಣ್ಮಕ್ಕಳನ್ನು ಪಡಿತಾನೆ. ಅದರಲ್ಲಿ 13 ಮಂದಿಯನ್ನು ಯಮಧರ್ಮನಿಗೆ ನೀಡ್ತಾರೆ, ಅಗ್ನಿ ಮತ್ತು ಪಿತೃಗಳಿಗೆ ಇಬ್ಬರನ್ನು ನೀಡ್ತಾರೆ, ಕೊನೆಗೆ ಉಳಿದದ್ದು ಸತೀದೇವಿ, ಅವಳನ್ನು ಪಶುಪತಿಗೆ ಕೊಟ್ಟು ಮದುವೆ ಮಾಡ್ತಾರೆ. ದಕ್ಷ ಪ್ರಜಾಪತಿ ಒಂದು ನಿಮಗೆಲ್ಲ ಗೊತ್ತಿರ್ಬೋದು, ಇದು ಸತ್ರ ಯಾಗವನ್ನು ನಡೆಸ್ತಾನೆ. ಯಾಗದಲ್ಲಿ ಎಲ್ಲ ದೇವಾನುದೇವತೆಗಳು ಬಂದಿರ್ತಾರೆ. ದಕ್ಷನೂ ಕೂಡ ಅತ್ಯಂತ ಕಾಂತಿವಿಶಿಷ್ಟನಾಗಿ ಬರ್ತಾನೆ. ಬಂದಾಗ ಬ್ರಹ್ಮ ರುದ್ರರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಎದ್ದು ನಿಲ್ತಾರೆ ಸಭೆಯಲ್ಲಿ.
ಬ್ರಹ್ಮದೇವರು ತಕ್ಷಣ ದಕ್ಷ ಪ್ರಜಾಪತಿ ಬಂದು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾನೆ. ಆದರೆ ರುದ್ರ ಮಾತ್ರ ಎದ್ದು ನಿಲ್ಲಲಿಲ್ಲ, ಗೌರವವನ್ನು ಕೂಡ ಕೊಡಲಿಲ್ಲ. ಇದು ದಕ್ಷ ಪ್ರಜಾಪತಿಗೆ ಬಹಳಷ್ಟು ಖೇದಾಯಿತು. ನನ್ನ ಆತ್ಮ ಪ್ರತಿಷ್ಠೆ, ನನ್ನ ಅಳಿಯ, ನಾನು ಕನ್ಯೆಯನ್ನು ಮದುವೆ ಮಾಡಿಕೊಟ್ಟಂತಹ ವರ, ನಾನು ಬಂದಾಗ ಎದ್ದು ನಿಲ್ಲಲಿಲ್ಲ ಅನ್ನುವಂಥ ಆತ್ಮಪ್ರತಿಷ್ಠೆ ಅದು ಕೋಪಕ್ಕೆ ನಾಂದಿಯಾಯಿತು. ಯಾವಾಗ ಆತ್ಮಾಭಿಮಾನಕ್ಕೆ ಚ್ಯುತಿ ಬರ್ತದೋ ಆಗ ಸಹಜವಾಗಿ ಕ್ರೋಧ ಆವಿಷ್ಕಾರ ಆಗಿರ್ತದೆ, ಸಹಜ ಅದು. ರುದ್ರ ದಕ್ಷ ಏನು ಮಾಡ್ತಾನೆ, ಸಿಟ್ಟಿನಿಂದ ಬಹಳ ನಡುಗ್ತಾನೆ, ಕೋಪ ಜೋರಾಗಿ ಬರ್ತದೆ, ಅನುಚಿತವಾಗಿರ್ತಕ್ಕಂಥ ಮಾತುಗಳಿಂದ ರುದ್ರದೇವರನ್ನು ನಿಂದನೆ ಮಾಡ್ತಾ ಇದ್ದಾನೆ. ಅಧಮನಾದಂಥ ಇವನಿಗೆ ಯಜ್ಞ ಭಾಗವು ಸಿಗದೇ ಇರಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ. ಸಭೆಯಿಂದ ಎದ್ದು ಹೊರಗೋಗಿಬಿಡ್ತಾನೆ ದಕ್ಷ ಪ್ರಜಾಪತಿ. ಅಷ್ಟು ಮಾಡದೇನೆ ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಹೇಗೆ ರುದ್ರದೇವರು ನನಗೆ ಅವಮಾನ ಮಾಡಿದರು, ಅದೇ ರೀತಿ ರುದ್ರದೇವರಿಗೆ ಅವಮಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ದೊಡ್ಡ ಸತ್ರಯಾಗವನ್ನು ಮಾಡ್ತೇನೆ. ಸತ್ರಯಾಗ ಅಂದರೆ 100 ವರ್ಷಗಳ ಕಾಲ ತನಕ ಮಾಡತಕ್ಕಂಥ ಯಾಗಕ್ಕೆ 12 ಅಂದರೆ ಅಲ್ಲಿ ಅಹೀನ ಸತ್ರ ಅಂತಿದೆ. ಇದೆಲ್ಲ ಸ್ಮಾರ್ಥ ಪ್ರಯೋಗಗಳಲ್ಲ. ಸತ್ರ ಅಂದರೆ ಶ್ರುತಿಯಲ್ಲಿ ವಿಧಾನ ಮಾಡಿದ ಕರ್ಮಗಳಿಗೆ ಕರ್ಮದಲ್ಲಿ ಒಂದು ಸತ್ರ ಅಂತ ಸೇರುತ್ತೆ. ಸತ್ರಯಾಗ 100 ವರ್ಷಗಳ ಮೇಲ್ಪಟ್ಟು ಮಾಡತಕ್ಕಂಥ ಕರ್ಮಗಳಿದೆಲ್ಲ. ಆ ಸತ್ರಯಾಗದಲ್ಲಿ ಒಂದು ಎಲ್ಲರಿಗೂ ಸ್ಥಾನವನ್ನು ಕೊಡ್ತಾನೆ, ರುದ್ರದೇವರಿಗೆ ಮಾತ್ರ ಸ್ಥಾನ ಕೊಡಬಾರ್ದು ಅಂತ ಹೇಳಿ ಸ್ಥಾನ ಕೊಡದೇನೆ ಯಾಗವನ್ನು ಆರಂಭ ಮಾಡ್ತಾನೆ. ರುದ್ರದೇವರನ್ನು ಕರೀಲೇ ಇಲ್ಲ. ಈ ಸುದ್ದಿ ಸತೀದೇವಿಗೆ ಗೊತ್ತಾಗತ್ತೆ. ಆ ಯಾಗಕ್ಕೆ ಹೋಗಬೇಕು ಅಂತೇಳಿ ಸತೀದೇವಿ ಗಂಡನ ಬಳಿ ನಿವೇದನೆ ಮಾಡಿಕೊಳ್ತಾಳೆ. ದಕ್ಷನ ಆಂತರ್ಯ ಏನು ಅನ್ನೋದು ರುದ್ರದೇವರಿಗೆ ಗೊತ್ತಿದೆ. ಹಾಗಾಗಿ ನಾನು ದಕ್ಷ ಒಳ್ಳೆಯ ಉದ್ದೇಶದಿಂದ ಸತ್ರಯಾಗವನ್ನು ಮಾಡ್ತಾ ಇಲ್ಲ, ರುದ್ರದೇವರನ್ನು ಅವಮಾನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಸತ್ರಯಾಗವನ್ನು ಮಾಡ್ತಾ ಇದ್ದಾನೆ, ಹಾಗಾಗಿ ನೀನು ಈ ಯಾಗಕ್ಕೆ ಹೋಗಬಾರದು ಅಂತ ಹೇಳಿ ಸಮ್ಮತಿಯನ್ನು ಸೂಚನೆ ಮಾಡುವುದಿಲ್ಲ ದಕ್ಷ ಪ್ರಜಾಪತಿ ರುದ್ರದೇವರು. ಇಲ್ಲಿ ಒಂದು ಚಿಕ್ಕ ಸಂಶಯ ಬರ್ಬೋದು. ಈಗ ದಕ್ಷ ಪ್ರಜಾಪತಿ ಯಾರು? ಮಾವ. ರುದ್ರದೇವರು ಅಳಿಯ. ಹಾಗಾಗಿ ರುದ್ರದೇವರು ಎದ್ದು ನಿಂತು ಗೌರವ ನೀಡಲಿಲ್ಲ ಅಂದರೆ ಅಳಿಯನಾದವ ಮಾವನಿಗೆ ನಮಸ್ಕರಿಸುವುದು ಧರ್ಮನೋ ಅಧರ್ಮನೋ? ಯಾವತ್ತೂ ಕೂಡ ಅಳಿಯನಾದವನು ಮಾವನಿಗೆ ನಮಸ್ಕಾರ ಮಾಡಬೇಕು, ಅದು ಧರ್ಮ. ಅದು ಬಿಟ್ಟು ರುದ್ರದೇವರು ನಮಸ್ಕಾರ ಮಾಡಲಿಲ್ಲ, ಇದು ಅಧರ್ಮ ಅಲ್ವಾ? ಧರ್ಮ ಅಂದರೆ ಧರ್ಮ ಆಗೋದು ಹೇಗೆ ಸಾಧ್ಯ? ಹಾಗೆ ರುದ್ರದೇವರು ಅಧರ್ಮವನ್ನೇ ಮಾಡಿದ್ದಾರೆ ಅಂತ ಭಾವನೆ ಬರ್ಬೋದು. ಆದರೆ ನಮಸ್ಕಾರವನ್ನು ಎಲ್ಲಿ ಮಾಡಬೇಕು, ಯಾವ ಅಧಿಷ್ಠಾನದಲ್ಲಿ ಅಂದರೆ ವ್ಯಕ್ತಿಗಿಂತಲೂ ಕೂಡ ವ್ಯಕ್ತಿಯ ಒಳಗಡೆ ಇರತಕ್ಕಂತಹ ಶಕ್ತಿ, ಪರಶಕ್ತಿ, ಅದು ಬಹಳ ಮುಖ್ಯ. ವ್ಯಕ್ತಿಯ ಒಳಗಡೆ ಇರತಕ್ಕಂತಹ ಪರಶಕ್ತಿ ಏನಿದೆ ಅದೇ ನಮ್ಮ ಗುರಿಯಾಗಿರಬೇಕು. ನಮಸ್ಕಾರ ಮಾಡುವಾಗ ನಮ್ಮ ಅನುಸಂಧಾನದಲ್ಲಿ ಮುಖ್ಯ ಗುರಿ ವ್ಯಕ್ತಿಯಲ್ಲ, ವ್ಯಕ್ತಿಯ ಒಳಗಡೆ ಇರತಕ್ಕಂಥ ಪರಶಕ್ತಿ. ಹಾಗಾಗಿ ರುದ್ರದೇವರು ದಕ್ಷ ಪ್ರಜಾಪತಿಗೆ ನಮಸ್ಕಾರ ಮಾಡುವ ಸಂದರ್ಭದಲ್ಲಿ ಭಗವಂತನ ಸನ್ನಿಧಾನವೇ ಇರಲಿಲ್ಲ. ಸನ್ನಿಧಾನ ಇಲ್ಲ ಅಂದ ಮೇಲೆ ನಮಸ್ಕಾರ ಮಾಡುವಂತಹ ಅವಕಾಶವೇ ಇಲ್ಲ. ಅಲ್ಲ, ದೇವರು ಸನ್ನಿಧಾನ ಇಲ್ಲ ಅಂದರೆ ಸರ್ವಾಂತರ್ಯಾಮಿ ಇಲ್ಲ, ದೇವರಿಲ್ಲದ ಜಾಗ ಯಾವುದಾದ್ರೂ ಉಂಟಾ? ಎಲ್ಲ ಕಡೆ ಇದ್ದಾನೆ. ಮತ್ತೆ ದಕ್ಷ ಪ್ರಜಾಪತಿಯಲ್ಲಿ ದೇವರ ಸನ್ನಿಧಾನ ಇಲ್ಲ ಅಂದರೆ ಏನು ಹೇಳ್ತೀರಿ? ಅಂದರೆ ಹಾಗಲ್ಲ, ದೇವರ ಅಭಿವ್ಯಕ್ತಿ ಇಲ್ಲ. ಯಾವಾಗ ಕ್ರೋಧ ದುರ್ಗುಣಗಳಿಂದ ನಾವು ಪ್ರಭಾವಿತರಾಗಿರ್ತೇವೋ ದೇವರ ಅಭಿವ್ಯಕ್ತಿ ಆಗುವುದಿಲ್ಲ. ದೇವರ ಅಭಿವ್ಯಕ್ತಿ ಯಾವಾಗ ಆಗುವುದಿಲ್ಲವೋ ಅಲ್ಲಿ ಸನ್ನಿಧಾನ, ದೇವರು ಎಲ್ಲ ಕಡೆ ಇದ್ದರೂ ಕೂಡ ದೇವರ ಅಭಿವ್ಯಕ್ತಿ ಇಲ್ಲ. ಹಾಗಾಗಿ ದೇವರ ಅಭಿವ್ಯಕ್ತಿ ಎಲ್ಲಿ ಜಾಸ್ತಿ ಇರ್ತದೋ ಅಲ್ಲಿ ನಮಸ್ಕಾರವನ್ನು ಮಾಡಬೇಕು. ಹಾಗಾಗಿ ರುದ್ರದೇವರು
ಹರಿಯ ಸನ್ನಿಧಾನ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ನಮಸ್ಕಾರ ಮಾಡಲಿಲ್ಲ. ತಪ್ಪ ಇದು, ಸರಿಯೇ? ಅಂದರೆ ಇಷ್ಟೇ. ಇನ್ನೊಂದು ಕಾರಣ ಇದೆ, ಎರಡು ಕಾರಣಗಳಿದೆ. ಒಂದು, ದೇವರು ಎಲ್ಲ ಕಡೆ ಇದ್ದರೂ ಕೂಡ ದುರ್ಗುಣಗಳು ಇತ್ತು ಅಂತಾದರೆ ತುಂಬಿದಲ್ಲಿ ದೇವರ ಅಭಿವ್ಯಕ್ತಿ ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ. ಸದ್ಗುಣಗಳಿದ್ದಲ್ಲಿ ಅವಶ್ಯವಾಗಿ ದೇವರ ಅಭಿವ್ಯಕ್ತಿ ಆಗಿರ್ತದೆ. ಆದ್ದರಿಂದ ಗುಣಗಳೇ ಇಲ್ಲದೇ ಇರತಕ್ಕಂಥ ದಕ್ಷನಲ್ಲಿ, ದಕ್ಷನಿಗೆ ನಮಸ್ಕಾರ ಮಾಡೋದು ಹೇಗೆ ಸಾಧ್ಯ? ಹಾಗಾಗಿ ಗುಣಗಳಿರಲಿಲ್ಲ, ಇದು ಒಂದು ಕಾರಣ. ಎರಡನೇ ಕಾರಣ, ಯಾವತ್ತೂ ಕೂಡ ಉತ್ತಮರು ಅಧಮ ಅಧಿಷ್ಠಾನಕ್ಕೆ ನಮಸ್ಕಾರ ಮಾಡುವುದು ಸರಿಯಲ್ಲ. ಉತ್ತಮರು ಕೆಳಗಿನ ಅಧಿಷ್ಠಾನಕ್ಕೆ, ಅಂದರೆ ರುದ್ರದೇವರು ಅವರು ಸಹಸ್ರಮುಖ, ಚತುರ್ಮುಖ, ಚತುರ್ಮುಖನ ಮಗ, ಮುಂದೆ ಪಂಚಮುಖ. ರುದ್ರದೇವರು ಪಂಚಮುಖ. ಹಾಗಾಗಿ ಕಕ್ಷೆಯಲ್ಲಿ ನೋಡಿದರೆ ದಕ್ಷ ಪ್ರಜಾಪತಿ ತುಂಬ ಕೆಳಗಡೆ ಬರ್ತಾರೆ, ರುದ್ರದೇವರು ಮೇಲೆ ಬರ್ತಾರೆ. ಹಾಗಾಗಿ ದಕ್ಷ ಪ್ರಜಾಪತಿಯಲ್ಲೂ ದೇವರಿದ್ದಾನೆ, ರುದ್ರದೇವರಲ್ಲೂ ದೇವರಿದ್ದಾನೆ. ರುದ್ರದೇವರು ತನ್ನ ಕೆಳಗಿನ ಅಧಿಷ್ಠಾನದಲ್ಲಿ, ಅಂದರೆ ದಕ್ಷ ಪ್ರಜಾಪತಿಯ ಒಳಗಡೆ ಇರತಕ್ಕಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು. ಎಲ್ಲರಲ್ಲಿಗೂ ನಮಸ್ಕಾರ ಮಾಡಬೇಕು. ಯಾವುದು, ಹೇಗೆ ಮಾಡಬೇಕು? ಮನಸ್ಸಿನಿಂದ ಮಾಡಬೇಕು. ಅಧಿಷ್ಠಾನ ಯಾವತ್ತೂ ಕೂಡ ಕೆಳಗಡೆ ಇತ್ತು ಅಂತಾದರೆ, ಅಂದರೆ ನಾವು ನಮಸ್ಕಾರ ಮಾಡಲಿಕ್ಕೆ ಇಲ್ಲಿ ಪ್ರತಿಮೆ ಅಧಿಷ್ಠಾನ, ಇಲ್ಲೆಲ್ಲ ನಮಸ್ಕಾರ ಮಾಡಲಿಕ್ಕೆ ಚೇತನಗಳು ಅಧಿಷ್ಠಾನ, ಮರಗಳು ಅಧಿಷ್ಠಾನ, ಪರ್ವತ ಅಧಿಷ್ಠಾನ, ನದಿ ಅಧಿಷ್ಠಾನ, ಇಡೀ ಬ್ರಹ್ಮಾಂಡವೇ ಅಧಿಷ್ಠಾನ ದೇವರನ್ನು ಚಿಂತನೆ ಮಾಡಲಿಕ್ಕೆ, ದೇವರಿಗೆ ಪೂಜೆ ಮಾಡಲಿಕ್ಕೆ. ಚೇತನಗಳು ಬಂದಾಗ ನಮ್ಮಕ್ಕಿಂತ ಕಡಿಮೆ, ಅದು ಕಡಿಮೆ ಜಾಸ್ತಿ ಅನ್ನೋದು ಹೇಗೆ ಅಂತೇಳಿ ಕೊನೆಗೆ ಬರೋದು ವಿದ್ಯೆ. ವಪುಷ ಅಂದರೆ ಒಂದೊಂದರಲ್ಲಿ ಶ್ರೇಷ್ಠತೆಯನ್ನು ಹೇಳ್ತಾ ಹೋಗ್ತಾರೆ. ಅಂತೂ ವಿದ್ಯೆಯಲ್ಲಿ ಶ್ರೇಷ್ಠರಾಗಿದ್ದರೆ ಅವರು ಶ್ರೇಷ್ಠರು ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ದಕ್ಷ ಪ್ರಜಾಪತಿಗಳು ಎಲ್ಲದರಲ್ಲೂ ಕನಿಷ್ಠರಾದ್ರಿಂದಾಗಿ, ಸ್ವರೂಪದಲ್ಲೇ ಅವರು ಕನಿಷ್ಠರಾದ್ರಿಂದಾಗಿ ಎದ್ದು ನಿಂತು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಲಿಲ್ಲ. ಆದರೆ ನಮಸ್ಕಾರ ಮಾಡಿದ್ದಾರೆ, ಮನಸ್ಸಿನಿಂದ ಅಂತರ್ಯಾಮಿಗೆ ನಮಸ್ಕಾರ ಮಾಡಿದ್ದಾರೆ. ದಕ್ಷ ಪ್ರಜಾಪತಿಗಳು ನಮಸ್ಕಾರವೇ, ಇದು ರುದ್ರದೇವರು ನಮಸ್ಕಾರವೇ ಮಾಡಲಿಲ್ಲ ಅಂತಿಲ್ಲ, ನಮಸ್ಕಾರವನ್ನು ಮಾಡಿದ್ದಾರೆ, ಮನಸ್ಸಿನಿಂದ ನಮಸ್ಕಾರವನ್ನು ಮಾಡಿದ್ದಾರೆ, ಎದ್ದು ನಿಂತು ನಮಸ್ಕಾರ ಮಾಡಲಿಲ್ಲ. ಯಾಕೆ ಅಂದರೆ, ಕಾರಣ ಏನು ಅಂದರೆ, ಅಧಿಷ್ಠಾನ ಈ ಅಧಿಷ್ಠಾನಕ್ಕಿಂತ ಚಿಕ್ಕ ಅಧಿಷ್ಠಾನ, ಆದ್ದರಿಂದ ಅಲ್ಲಿ ನಮಸ್ಕಾರ ಮಾಡಲಿಲ್ಲ. ಈ ರೀತಿ ನಮಸ್ಕಾರವನ್ನು ಹೇಗೆ ಮಾಡಬೇಕು? ಕೆಲವೊಮ್ಮೆ ಹೀಗೂ ಆಗುತ್ತೆ, ತುಂಬ ಚಿಕ್ಕವರು ಅಲ್ಲ, ತುಂಬ ದೊಡ್ಡವರು, ಚಿಕ್ಕವರು ನಮಸ್ಕಾರ ಮಾಡದೇ ಇರೋದು. ಚಿಕ್ಕವರಿಗೆ ದೊಡ್ಡವರು ಬಂದು ನಮಸ್ಕಾರ ಮಾಡೋದು, ತುಂಬ ಜ್ಞಾನಿಗಳು ಇವರು ತುಂಬ ಚಿಕ್ಕವರು ನಮಸ್ಕಾರ ಅಂತ ಹೇಳೋದು. ಕೈ ಮುಗಿದು ನಮಸ್ಕಾರ ಮಾಡಿದರೆ ನಮಸ್ಕಾರ ಮಾಡಿದವನಿಗೂ ಪಾಪ, ಆ ಪುಣ್ಯ ರಾಸ ಆಗುತ್ತೆ. ನಮಸ್ಕಾರ ಸ್ವೀಕಾರ ಮಾಡಿದವನ ಪುಣ್ಯವೂ ರಾಸ ಆಗುತ್ತೆ. ಹಾಗಾಗಿ ದೊಡ್ಡ ಅಧಿಷ್ಠಾನದಲ್ಲಿ ಜ್ಞಾನಿಗಳು ತುಂಬ, ಅಲ್ಪಜ್ಞಾನಿಗಳಿಗೆ ಕೈ ಮುಗಿದು ನಮಸ್ಕಾರ, ಏನು ಭಕ್ತಿಭಾವ ಉದ್ರೇಕ ಆದರೂ ಕೂಡ ಕೈ ಮುಗಿದು ನಮಸ್ಕಾರ ಮಾಡುವಂಥದ್ದು ಉಚಿತ ಅಲ್ಲ ಅನ್ನುವಂಥದ್ದು ಈ ದಕ್ಷಾಧ್ವರ ಪ್ರಸಂಗದಿಂದ ಗೊತ್ತಾಗ್ತದೆ. ಈ ರೀತಿ ಅನೇಕ ಚರಿತ್ರೆಗಳು, ಪೃಥು ಮಹಾರಾಜನ ಚರಿತ್ರೆಗಳು, ಭರತ ಚಕ್ರವರ್ತಿಯ ಚರಿತ್ರೆಗಳು, ಭಗವದ್ಭಕ್ತರ ಅನೇಕ ವಿಧವಾದ ಚರಿತ್ರೆಗಳು ಈ ಸ್ಕಂದದಲ್ಲಿ ಮುಂದೆ ನಿರೂಪಣೆ ಮಾಡ್ತಾ ಇದ್ದಾರೆ. ಇವತ್ತಿನ ಕಥಾಭಾಗವನ್ನು ಇಲ್ಲಿಗೆ ಭಾರತೀರಮಣ ಮುಖ್ಯಪ್ರಾಣಾಂತರ್ಯಾಮಿಗಿರತಕ್ಕಂಥ ಶ್ರೀಕೃಷ್ಣನಲ್ಲಿ ಅರ್ಪಣೆ ಮಾಡ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಹರಿ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾಭ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಹರಿ ಕೃಷ್ಣಾರ್ಪಣಮಸ್ತು.